ಹಾಗೆ ವಿದ್ಯಾಕಾಸಿ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರುವಂಥ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದರ್ಯಪ್ಪ ಬಗೆನ್ನವರ ಉಪನ್ಯಾಸಕರು ಧಾರವಾಡ ಸ್ನೇಹಿತರೆ ತಮ್ಮೆಲ್ಲರ ಅಭಿಲಾಷೆ ಮೇರೆಗೆ ಸರ್ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಬಗ್ಗೆ ನಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನೀಡ್ರಿ ಅಂಥೇಳಿ ಹೇಳಿರುವಂಥ ಕಾರಣಕ್ಕಾಗಿ ಈ ವರ್ಷದ ಜನವರಿಯ ಮೊದಲ ತಿಂಗಳಲ್ಲಿ ಕರ್ನಾಟಕದ ಪ್ರಮುಖ ಮೂವತ್ತೊಂದು ಜಿಲ್ಲೆಗಳ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನೋಡೋಣ ಆ ಜಿಲ್ಲೆಯಲ್ಲಿರುವಂಥ ಪ್ರಮುಖವಾಗಿರುವಂಥ ಇತಿಹಾಸ ಆ ಜಿಲ್ಲೆಯಲ್ಲಿರುವಂಥ ಪ್ರಮುಖವಾಗಿರುವಂಥ ಭೂಗೋಳ ಆ ಜಿಲ್ಲೆಯಲ್ಲಿರುವಂಥ ಪ್ರಮುಖವಾಗಿರುವಂಥ ವ್ಯಕ್ತಿಗಳು ಆ ಜಿಲ್ಲೆಯಲ್ಲಿರುವಂಥ ಪ್ರಮುಖವಾದ ಕಲೆ ಮತ್ತು ವಾಸ್ತುಶಿಲ್ಪ ಇಂತಹ ಅನೇಕವಾಗಿರುವಂಥ ವಿಷಯಗಳಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಗಳನ್ನು ಕೇಳ್ತಾ ಬರ್ತಾನೆ ಅಂಥ ಎಲ್ಲ ಪ್ರಮುಖವಾಗಿರುವಂಥ ವಿಚಾರಧಾರೆಗಳನ್ನು ಇವತ್ತಿನ ಲೈವ್ ಸೆಷನ್ನಲ್ಲಿ ನಾವು ನೀವೆಲ್ಲರೂ ಕೂಡಿ ಚರ್ಚೆಯನ್ನು ಮಾಡ್ತಾ ಹೋಗೋಣ ಅನ್ನುವಂಥದ್ದು ಇವತ್ತು ಮೊಟ್ಟ ಮೊದಲ ಬಾರಿಗೆ ಬೆಳಗಾವಿ ವಿಭಾಗದಲ್ಲಿ ಬರುವಂತಹ ಒಂದು ಸುಪ್ರಸಿದ್ಧವಾಗಿರುವಂಥ ಕಲೆ ಮತ್ತು ವಾಸ್ತುಶಿಲ್ಪ ದೃಷ್ಟಿಯಿಂದ ಸುಪ್ರಸಿದ್ಧವಾಗಿರುವಂಥ ಜಿಲ್ಲೆ ಐತಿಹಾಸಿಕವಾಗಿ ತನ್ನದೇ ಆಗಿರುವಂಥ ಚಾಪನ್ನು ಮುಡಿಸ್ಕೊಂಡು ಬಂದಿರುವಂತಹ ವಿಜಯದ ಸಂಕೇತವಾಗಿರುವ ವಿಜಯಪುರ ಜಿಲ್ಲೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ವಿಶೇಷವಾಗಿ ವಿಜಯಪುರದ ಜಿಲ್ಲೆಯಲ್ಲಿರುವಂಥ ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳು ಸರ ಕಮೆಂಟನ್ನು ಮಾಡೋದರ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಅನ್ನುವಂಥದ್ದು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಹೋಗಬೇಕು ಅನ್ನುವಂಥದ್ದು ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಕ್ಲಾಸ್ ಮುಗಿದ ಮೇಲೆ ವಿಜಯಪುರದವರು ಏರಿಯಾ ಯಾರ್ಯಾರು ಇದ್ದಿರೋ ನಿಮ್ಮ ಪ್ರಮುಖವಾಗಿರುವಂಥ ಸ್ಥಳಗಳ ಬಗ್ಗೆ ಕೂಡ ಕಾಮೆಂಟನ್ನು ಮಾಡ್ತಾ ಹೋಗಬೇಕು ಅನ್ನುವಂಥ ವಿಚಾರಧಾರೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇರುವಂಥದ್ದು ಓಕೆ ಇವತ್ತಿನ ಲೈವ್ ಸೆಷನ್ಗೆ ಆಗಮಿಸ್ತಾ ಇರುವಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಇನ್ನೊಂದು ಸಾರಿ ನಮ್ಮ ವಿದ್ಯಾಕಾಸಿ ಕರಿಯರ್ ಅಕಾಡೆಮಿಗೆ ಸ್ವಾಗತ ಮೌನೇಶ್ ಆಗಿರ್ಬೋದು ಶರಣಮ್ಮ ಗುರುಬಸವ ಆಗಿರ್ಬೋದು ಸರ್ ಉಮಾಶ್ರೀ ಕುಂಬಾರ ಅವರು ನನ್ನ ಹೆಮ್ಮೆಯ ವಿಜಯಪುರ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದೀರಾ ಲಕ್ಷ್ಮೀ ಅವರು ಸೂಪರ್ ಆಗಿರ್ಬೋದು ಸರ್ ಸಚಿನ್ ಆಗಿರ್ಬೋದು ಭೋಜು ನಾಯಕ್ ಆಗಿರ್ಬೋದು ಅಶೋಕ ಆಗಿರ್ಬೋದು ಕೃಷ್ಣ ನಾಯಕ್ ಕ್ರಿಶ್ ಅವರಾಗಿರ್ಬೋದು ಲಲಿತಾ ಅವರೇ ಎಲ್ಲರಿಗೂ ಕೂಡ ಪ್ರಮುಖವಾಗಿ ನಮ್ಮ ಜಿಲ್ಲಾ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ತಾವೆಲ್ಲರೂ ಡಿಜಿಟಲ್ ಬೋರ್ಡ್ ಮೇಲೆ ಗಮನಿಸ್ತಾ ಹೊಂಟಿದ್ದೀರಿ ನಡೆದಾಡುವ ದೇವರು ಅಂತೇಳಿ ಕರೆಯಲ್ಪಡ್ತೀವಿ ಈ ಒಂದು ಶತಮಾನದಲ್ಲಿ ಆದರ್ಶವಾಗಿರುವಂಥ ಬದುಕಿನ ಮೂಲಕ ಪ್ರತಿಯೊಂದೊಂದು ಜೀವರಾಶಿಗೂ ಕೂಡ ಪ್ರತಿಯೊಂದೊಂದು ಜೀವ ಸಂಪತ್ತಿಗೂ ಕೂಡ ಜೀವ ವೈವಿಧ್ಯತೆಗೆ ಮೊಟ್ಟ ಮೊದಲ ಬಾರಿಗೆ ಪ್ರಾಶಸ್ತ್ಯೆಯನ್ನು ನೀಡಿ ಆಧ್ಯಾತ್ಮಿಕತೆ ಅಂದರೆ ಹೆಂಗಿರಬೇಕು ಆಧ್ಯಾತ್ಮಿಕ ಸನ್ಯಾಸಿಗಳು ಅಂದರೆ ಹೆಂಗಿರಬೇಕು ಯಾವುದೇ ರೀತಿಯಾಗಿರುವಂಥ ಸ್ವಾರ್ಥ ಇಲ್ಲದೆ ಯಾವ ರೀ ಯಾವುದೇ ರೀತಿಯಾಗಿರುವಂಥ ದುಡ್ಡಿನ ವ್ಯಾಮೋಹ ಇಲ್ಲದೆ ಸ್ವತಃ ತಮ್ಮ ಬಟ್ಟೆಗೆನೆ ಯಾವುದೇ ರೀತಿಯಾಗಿರುವಂಥ ಕಿಸೆಯನ್ನು ಇಟ್ಟುಕೊಳ್ಳಾರ್ದೆ ಯಾವುದೇ ರೀತಿಯಾಗಿರುವಂಥ ದುಡ್ಡಿಲ್ಲದ ಜೀವನವನ್ನು ಮಾಡಿ ತೋರಿಸಿದಂತಹ ಶತಮಾನದ ಸಂತ ನಡೆದಾಡುವ ದೇವರು ಎಷ್ಟೋ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದರೂ ಸಹಿತ ಯಾವುದೇ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡದೇ ಇರುವಂತಹ ಶತಮಾನದ ಸಂತ ನಯ ವಿನಯವಾಗಿ ಪ್ರಶಸ್ತಿಗಳನ್ನು ತಿರಸ್ಕಾರ ಮಾಡಿ ನಾನೊಬ್ಬ ಸನ್ಯಾಸಿ ಇರಬೇಕಾದರೆ ನನಗ್ಯಾಕೆ ಆ ಪ್ರಶಸ್ತಿಗಳು ಅಂಥೇಳಿ ನಯ ವಿನಯವಾಗಿ ತಿರಸ್ಕಾರ ಮಾಡಿದಂಥ ಸಿದ್ದೇಶ್ವರ ಸ್ವಾಮೀಜಿಯವರ ಮೊದಲನೇ ಪುಣ್ಯ ಸ್ಮರಣೆ ಎನ್ನುವಂಥದ್ದು ಇವತ್ತಿನ ದಿವಸ ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕ ಆಗಿರ್ಬೋದು ಹೊರ ಆಗಿರ್ಬೋದು ಎಲ್ಲರಿಗೂ ಸಹಿತ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ತಮ್ಮದೇ ಆಗಿರುವಂಥ ಚಾಪನ ಮೂಡಿಸಿ ಅವರು ಪ್ರವಚನವನ್ನು ಮಾಡ್ತಾ ಇರಬೇಕಾದ್ರೆ ಸ್ನೇಹಿತರೆ ಸ್ವತಃ ಪಕ್ಷಿಗಳು ಸಹಿತ ಮಾತನಾಡ್ತಾ ಇದ್ದರು ಪಕ್ಷಿಗಳ ಜೊತೆಗೆ ಮಾತನಾಡ್ತಾ ಇದ್ರು ಗಿಡಗಳ ಜೊತೆಗೆ ಮಾತನಾಡ್ತಾ ಇದ್ರು ಪ್ರತಿಯೊಂದೊಂದು ಜೀವಕ್ಕೂ ಆತ್ಮ ಇದೆ ಅಂತೇಳಿ ಈ ಶತಮಾನದಲ್ಲಿ ತಮ್ಮ ಅಪಾರವಾಗಿರುವಂತಹ ಶಿಷ್ಯ ವೃಂದಕ್ಕೆ ಮಾರ್ಗದರ್ಶನ ಮಾಡಿದಂತಹ ಒಬ್ಬ ಆಧ್ಯಾತ್ಮಿಕ ನಾಯಕರು ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಜ್ಞಾನ ಯೋಗಾಶ್ರಮ ಅನ್ನುವಂತಹ ಮಠವನ್ನು ಸ್ಥಾಪನೆ ಮಾಡುವುದರ ಮೂಲಕ ಇಡೀ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ಜನತೆಗೆ ಜ್ಞಾನದ ಅರಿವನ್ನು ಮೂಡಿಸಿದಂತಹ ಮೇಧಾವಿ ಸಂತ ಅವರು ಪ್ರವಚನ ಮಾಡ್ತಾ ಇರಬೇಕಾದ್ರೆ ಏನಿಲ್ಲ ಅಂದ್ರೆ ಮೂವತ್ತರಿಂದ ಒಂದು ಲಕ್ಷದ ಜನರವರೆಗೆ ಕೂಡ ಸೇರ್ತಾ ಇದ್ರು ಯಾವುದೇ ಒಂದು ಸೂಜಿ ಬಿದ್ದರೂ ಕೂಡ ಸಫಲ ಆಗ್ತಾ ಇತ್ತು ಅಷ್ಟು ಶಿಸ್ತಬದ್ಧವಾಗಿ ಪ್ರವಚನವನ್ನ ಜನ ಕೇಳ್ತಾ ಇದ್ರು ಅಂತ ಮಾರ್ಗದರ್ಶನ ಮಾಡಿದಂಥ ಸಿದ್ದೇಶ್ವರ ಸ್ವಾಮೀಜಿಯವರ ಆದರ್ಶ ಬದುಕು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗಲಿ ಅವರ ಒಂದು ಮಾರ್ಗದರ್ಶನದ ಮೇಲೆ ನಮ್ಮ ಜೀವನವನ್ನು ಸುಧಾರಣೆ ಮಾಡಿಕೊಳ್ಳೋಣ ಅಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ಪರ್ಧಾತ್ಮಕ ಘಟ್ಟದಲ್ಲಿ ತಮ್ಮೆಲ್ಲರಿಗೂ ಕೂಡ ಸಿದ್ದೇಶ್ವರ ಸ್ವಾಮೀಜಿಯವರು ಆಶೀರ್ವಾದವನ್ನು ಮಾಡುವುದರ ಮೂಲಕ ತಮ್ಮ ಜೀವನವನ್ನು ಕಟ್ಕೊಳ್ಳಿಕ್ಕೆ ಒಂದು ಜ್ಞಾನದ ಆಶೀರ್ವಾದವನ್ನು ನೀಡಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಆರಂಭಿಸಿ ಬಿಡೋಣ ಅನ್ನುವಂಥದ್ದು ಸ್ನೇಹಿತರ ಇವತ್ತಿನ ಪ್ರಮುಖವಾಗಿರುವಂತಹ ವಿಷಯ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಅರ್ಪಣೆ ಅನ್ನುವಂಥದ್ದು ಇವತ್ತಿನ ಪ್ರಮುಖವಾಗಿರುವಂತಹ ವಿಷಯವನ್ನು ಚರ್ಚೆ ಮಾಡ್ತಾ ಹೋಗೋಣ ಸರ್ ಯಾವ ಜಿಲ್ಲೆ ಅಂದ್ರೆ ವಿಜಯಪುರ ಜಿಲ್ಲೆ ಸರ್ ವಿಜಯಪುರ ಜಿಲ್ಲೆ ಅಂತೇಳಿ ಬಂದಂತ ಸಂದರ್ಭದಲ್ಲಿ ಏನು ಗೊತ್ತಿರಬೇಕು ಅಂದ್ರೆ ಸ್ಪರ್ಧಾತ್ಮಕವಾಗಿರುವಂತಹ ಪರೀಕ್ಷೆಯಲ್ಲಿ ಸರ್ ಏನು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನಂದ್ರ ನಮ್ಮ ಕರ್ನಾಟಕ ಗೊತ್ತಿದೆ ಸರ್ ಕರ್ನಾಟಕ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂತಹ ನೋಡ್ರಿ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಭಾರತದ ಎಷ್ಟನೇ ದೊಡ್ಡ ರಾಜ್ಯವಾಗಿದೆ ಅಂತ ವಿಸ್ತೀರ್ಣದಲ್ಲಿ ಭಾರತದ ಆರನೇ ದೊಡ್ಡ ರಾಜ್ಯವಾಗಿರುವಂಥದ್ದು ಪ್ರಸ್ತುತ ಇದನ್ನು ನೋಡಿದಂತಹ ಸಂದರ್ಭದಲ್ಲಿ ಶೇಕಡಾವಾರು ಪ್ರಮಾಣದಲ್ಲಿ ಸರ್ ಕರ್ನಾಟಕದ ವಿಸ್ತೀರ್ಣ ಎಷ್ಟಿದೆ ಅಂತ ಕೇಳಿದಾಗ ಫೈವ್ ಪಾಯಿಂಟ್ ಏಟ್ ತ್ರೀ ಎನ್ನುವಂತಹ ವಿಸ್ತೀರ್ಣವನ್ನು ಹೊಂದಿರುವಂತದ್ದು ಫೈವ್ ಪಾಯಿಂಟ್ ಏಟ್ ತ್ರೀ ಕರ್ನಾಟಕದ ವಿಸ್ತೀರ್ಣವನ್ನು ಹೊಂದಿದೆ ಸರ್ ಕರ್ನಾಟಕ ಜನಸಂಖ್ಯೆಯಲ್ಲಿ ಎಷ್ಟನೇ ದೊಡ್ಡ ರಾಜ್ಯ ಅಂದ್ರೆ ಭಾರತದ ಎಂಟನೇ ದೊಡ್ಡ ರಾಜ್ಯವಾಗಿರುವಂಥದ್ದು ಯಾಕೆ ಇದರ ಬಗ್ಗೆ ಮಾತು ಚರ್ಚೆ ಮಾಡೋಣ ಕರ್ನಾಟಕ ರಾಜ್ಯದ ರಾಜ್ಯಗಳ ವಿಶೇಷ ದರ್ಶನದಲ್ಲಿ ಆದ್ರೆ ಪ್ರಮುಖವಾಗಿ ನಮ್ಮ ಬೆಳಗಾವಿ ವಿಭಾಗದಲ್ಲಿ ಬರುವಂಥ ವಿಜಯಪುರ ಜಿಲ್ಲೆಯನ್ನು ಗಮನಿಸ್ತಾ ಇದ್ದೀವಿ ಸರ್ ವಿಜಯಪುರ ಜಿಲ್ಲೆ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂದರೆ ಆರು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಎಷ್ಟು ರಾಜ್ಯಗಳೊಂದಿಗೆ ಆರು ರಾಜ್ಯಗಳೊಂದಿಗೆ ಕರ್ನಾಟಕ ಅನ್ನುವಂಥದ್ದು ಗಡಿಯನ್ನು ಹಂಚಿಕೊಂಡಿದೆ ಸರ್ ವಾಯುವ್ಯದಲ್ಲಿ ವಾಯುವ್ಯದಲ್ಲಿ ಯಾವ ರಾಜ್ಯ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಹೋಗ್ತಾನ ವಾಯುವ್ಯದಲ್ಲಿ ಯಾವ ರಾಜ್ಯ ಅಂದ್ರೆ ಗೋವಾ ಅಂತ ಹೇಳಿ ನೋಡ್ತೀವಿ ನಾವು ಸರ್ ಪಶ್ಚಿಮಕ್ಕೆ ಯಾವ ರಾಜ್ಯ ಇದೆ ಪಶ್ಚಿಮಕ್ಕೆ ಅರಬಿ ಸಮುದ್ರ ಇದೆ ಸರ್ ಉತ್ತರಕ್ಕೆ ಯಾವ ರಾಜ್ಯ ಅಂತ ಹೇಳಿ ನೋಡಿದಾಗ ಮಹಾರಾಷ್ಟ್ರ ರಾಜ್ಯ ಗೋವಾ ಈ ಕಡೆ ಬರ್ತದೆ ಇಲ್ಲಿ ಗೋವಾ ಗಡಿಯನ್ನು ಹಂಚಿಕೊಂಡಿದ್ರೆ ಸರ್ ಉತ್ತರದಲ್ಲಿ ಮಹಾರಾಷ್ಟ್ರ ರಾಜ್ಯ ಅನ್ನುವಂಥದ್ದು ಗಡಿಯನ್ನು ಹಂಚಿಕೊಂಡಿರುವಂಥದ್ದು ಭಾರತದ ಕರ್ನಾಟಕದ ಈಶಾನ್ಯ ಭಾಗದಲ್ಲಿ ಯಾವ ರಾಜ್ಯ ಗಡಿಯನ್ನು ಹಂಚಿಕೊಂಡಿದೆ ಅಂದರೆ ತೆಲಂಗಾಣ ರಾಜ್ಯ ಕರ್ನಾಟಕದೊಂದಿಗೆ ಗಡಿಯ ಹಂಚಿಕೊಂಡಿದೆ ನೆನಪಿಟ್ಕೊಡ್ರಿ ಸರ್ ವಾಯುವ್ಯ ಭಾಗದಲ್ಲಿ ಗೋವಾ ರಾಜ್ಯ ಉತ್ತರ ಭಾಗದಲ್ಲಿ ಮಹಾರಾಷ್ಟ್ರ ರಾಜ್ಯ ಸರ್ ಈಶಾನ್ಯ ಭಾಗದಲ್ಲಿ ತೆಲಂಗಾಣ ರಾಜ್ಯ ಪೂರ್ವ ಭಾಗದಲ್ಲಿ ಯಾವ ರಾಜ್ಯ ಗಡಿಯನ್ನು ಹಂಚಿಕೊಂಡಿದೆ ಅಂದರೆ ಕರ್ನಾಟಕದ ಜೊತೆಗೆ ಆಂಧ್ರ ಪ್ರದೇಶ ರಾಜ್ಯ ಸರ ಇನ್ನು ಆಗ್ನೇಯ ಮತ್ತು ನೈಋತ್ಯಕ್ಕೆ ಆಗ್ನೇಯ ಮತ್ತು ನೈಋತ್ಯಕ್ಕೆ ನೈಋತ್ಯಕ್ಕೆ ಇಲ್ಲಿ ಕೇರಳ ರಾಜ್ಯವನ್ನು ಗಡಿ ಹಂಚಿಕೊಂಡಿದ್ದೆ ಆದರೆ ಸರ್ ಆಗ್ನೇಯ ಮತ್ತು ದಕ್ಷಿಣಕ್ಕೆ ಯಾವ ರಾಜ್ಯ ಗಡಿಯನ್ನು ಹಂಚಿಕೊಂಡಿದೆ ಅಂದ್ರೆ ತಮಿಳುನಾಡು ಗಡಿಯನ್ನು ಹಂಚಿಕೊಂಡಿದೆ ಅನ್ನುವಂಥ ವಿಚಾರ ಗೊತ್ತಿರಲಿ ನೋಡ್ರಿ ಕರ್ನಾಟಕ ಆರು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ವಾಯುವದಲ್ಲಿ ಅಂತೇಳಿ ಬಂದಾಗ ಗೋವಾ ರಾಜ್ಯ ಉತ್ತರದಲ್ಲಿ ಅಂತೇಳಿ ಬಂದಾಗ ಮಹಾರಾಷ್ಟ್ರ ರಾಜ್ಯ ಸರ ಈಶಾನ್ಯ ಭಾಗದಲ್ಲಿ ಅಂತೇಳಿ ಬಂದಾಗ ತೆಲಂಗಾಣ ಪೂರ್ವದಲ್ಲಿ ಅಂತೇಳಿ ಬಂದಾಗ ಆಂಧ್ರ ಪ್ರದೇಶ ಸರ ಆಗ್ನೇಯ ಮತ್ತು ದಕ್ಷಿಣ ಅಂತೇಳಿ ಬಂದಂತ ಸಂದರ್ಭದಲ್ಲಿ ತಮಿಳುನಾಡು ರಾಜ್ಯ ಮತ್ತು ನೈಋತ್ಯ ಭಾಗದಲ್ಲಿ ಕರ್ನಾಟಕ ಯಾವ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿದೆ ಅಂದ್ರೆ ಕೇರಳ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿದೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜ್ಯ ಯಾವುದು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಆರು ಜಿಲ್ಲೆಗಳು ಆರು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಎನ್ನುವಂಥದ್ದು ಸರ್ ಕರ್ನಾಟಕದ ಪಶ್ಚಿಮಕ್ಕೆ ಏನಿದೆ ಅಂತ ಹೇಳಿ ಪ್ರಶ್ನೆ ಕೇಳಿದಾನೆ ಕರ್ನಾಟಕದ ಪಶ್ಚಿಮಕ್ಕೆ ಅರಬಿ ಸಮುದ್ರ ಕಂಡು ಬರುತ್ತದೆ ಏನ್ ಕಂಡು ಬರ್ತದೆ ಸ್ನೇಹಿತರೆ ಅರಬಿ ಸಮುದ್ರ ಕಂಡು ಬರ್ತದೆ ಅನ್ನುವಂಥದ್ದು ಸರ್ ಈ ವಿಜಯಪುರ ಅನ್ನುವಂಥದ್ದು ವಿಜಯದ ಸಂಕೇತವಾಗಿರುವಂತಹ ಪ್ರದೇಶ ಇದೇ ವಿಜಯಪುರವನ್ನು ಮುಂಚೆ ಶಾಹಿಗಳು ಆಡಳಿತವನ್ನು ಮಾಡ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಬಿಜಾಪುರ ಅಂತ ಹೇಳಿ ಕರಿತಾ ಇದ್ರು ಆ ಬಿಜಾಪುರನ ಪ್ರಸ್ತುತ ನಾವು ಏನಂತ ಹೇಳಿ ಕರಿತೀವಿ ಅಂದ್ರೆ ವಿಜಯಪುರ ಅಂತ ಹೇಳಿ ಕರಿತೀವಿ ಸರ್ ವಿಜಯಪುರ ಕರ್ನಾಟಕದಲ್ಲಿ ನಾಲ್ಕು ಕಂದಾಯ ವಿಭಾಗಗಳಿದಾವ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ವಿಜಯಪುರ ಜಿಲ್ಲೆ ಎನ್ನುವಂಥದ್ದು ಯಾವ ವಿಭಾಗದಲ್ಲಿ ಕಂಡು ಬರ್ತದೆ ಅಂದ್ರೆ ಬೆಳಗಾವಿ ವಿಭಾಗದಲ್ಲಿ ಕಂಡು ಬರ್ತದೆ ಸರ್ ವಿಜಯಪುರ ಜಿಲ್ಲೆ ಎನ್ನುವಂಥದ್ದು ಯಾವ ವಿಭಾಗದಲ್ಲಿ ಕಂಡು ಬರುವ ಜಿಲ್ಲೆಯಾಗಿದೆ ಅಂದ್ರೆ ಬೆಳಗಾವಿ ವಿಭಾಗದಲ್ಲಿ ಕಂಡು ಜಿಲ್ಲೆಯಾಗಿದೆ ಸ್ನೇಹಿತರೆ ನೆನಪಿಟ್ಕೊಡ್ರಿ ಹಾಗಾದ್ರೆ ವಿಜಯಪುರ ಅನ್ನುವಂಥದ್ದು ಕರ್ನಾಟಕದ ಎಷ್ಟನೇ ಅತಿ ದೊಡ್ಡ ಜಿಲ್ಲೆಯಾಗಿದೆ ಅಂತ ಹೇಳಿ ಪ್ರಶ್ನೆ ಕೇಳಬಹುದು ಸರ್ ಕರ್ನಾಟಕದ ಎಷ್ಟನೇ ದೊಡ್ಡ ಜಿಲ್ಲೆ ಅಂದರೆ ವಿಜಯಪುರ ವಿಸ್ತೀರ್ಣದಲ್ಲಿ ಕರ್ನಾಟಕದ ನಾಲ್ಕನೇ ಅತಿ ದೊಡ್ಡ ಜಿಲ್ಲೆ ಸರ್ ನಾಲ್ಕನೇ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂತ ಕೇಳಿದಾಗ ವಿಜಯಪುರ ವಿಸ್ತೀರ್ಣದಲ್ಲಿ ಕರ್ನಾಟಕದ ನಾಲ್ಕನೇ ಅತಿ ದೊಡ್ಡ ಜಿಲ್ಲೆ ಆಗಿದೆ ಅದನ್ನು ಕೂಡ ನೆನಪಿಟ್ಕೊಳ್ರಿ ಅನ್ನುವಂಥದ್ದು ಓಕೆ ಹಾಗಾದ್ರೆ ಸರ್ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂತೇಳಿ ಬಂದಾಗ ಬೆಳಗಾವಿ ಸರ್ ಎರಡನೇದಾಗಿ ಕಲಬುರಗಿ ಅನ್ನುವಂಥದ್ದು ಮೂರನೇದಾಗಿ ತುಮಕೂರು ಅನ್ನುವಂಥದ್ದು ನಾಲ್ಕನೇದಾಗಿ ವಿಜಯಪುರ ಅದಕ್ಕಾಗಿ ನಿಮ್ಗೊಂದು ಕೋಡ್ ಸಹಿತ ಕೊಟ್ಟಿದ್ದೆ ನಾನು ಸರ ಬೇಕಿತ್ತು ವಿಜಯದ ಉತ್ತರ ಅಂತ ಹೇಳಿ ನೆನಪಿಟ್ಕೊಳ್ರಿ ಇವು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಗಳು ಸರ್ ಬೇಕಿತ್ತು ವಿಜಯದ ಉತ್ತರ ಬೇ ಅಂದರೆ ಬೆಳಗಾವಿ ಎರಡನೇದು ಕಿ ಅಂದರೆ ಕಲಬುರಗಿ ತೂ ಅಂದರೆ ತುಮಕೂರು ನಾಲ್ಕನೇದಾಗಿ ವಿಜಯ ಅಂದ್ರೆ ವಿಜಯಪುರ ಉತ್ತರ ಬೇಕಿತ್ತು ವಿಜಯದ ಉತ್ತರ ಅಂದರೆ ಉತ್ತರ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಉತ್ತರ ಕನ್ನಡ ಹಾಗಾದ್ರೆ ಕರ್ನಾಟಕದ ವಿಸ್ತೀರ್ಣದಲ್ಲಿ ನಾಲ್ಕನೇ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂತ ಕೇಳಿದಾಗ ವಿಜಯಪುರ ಅಂತೇಳಿ ಗೊತ್ತಿರಬೇಕಾಗ್ತದ ಯಾಕೆಂದ್ರೆ ಪ್ರಸ್ತುತ ವಿಜಯಪುರ ಜಿಲ್ಲೆ ಅನ್ನುವಂಥದ್ದು ನ್ಯೂಸ್ ಅಲ್ಲಿ ಇರುವಂತಹ ಕಾರಣಕ್ಕಾಗಿ ಪ್ರಶ್ನೆಗಳನ್ನ ಹೆಂಗ ಬೇಕು ಹಂಗೆ ತೆಗಿತಾ ಹೋಗ್ಬಹುದು ಅನ್ನುವಂಥದ್ದು ಅದಕ್ಕಾಗಿ ನಾವು ಮೊಟ್ಟ ಮೊದಲ ಬಾರಿಗೆ ವಿಜಯಪುರದ ಚರಿತ್ರೆಯನ್ನ ನೋಡ್ಕೊಂಡು ಬರೋಣ ಸರ್ ವಿಜಯಪುರದ ಚರಿತ್ರೆಯನ್ನ ನೋಡಿಕೊಂಡು ಅದರ ಕಲೆ ಮತ್ತು ವಾಸ್ತುಶಿಲ್ಪವನ್ನ ಚರ್ಚೆ ಮಾಡ್ತಾ ಹೋಗೋಣ ಅನ್ನುವಂಥದ್ದು ಓಕೆ ಅದರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕಾಗಿ ವಿಜಯಪುರ ಜಿಲ್ಲೆ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಈ ವಿಜಯಪುರವನ್ನು ಆಡಳಿತ ಮಾಡಿದಂಥವ್ರು ಯಾರು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಸರ್ ರಾಜಧಾನಿಯನ್ನಾಗಿಟ್ಕೊಂಡು ವಿಜಯಪುರವನ್ನ ರಾಜಧಾನಿಯನ್ನಾಗಿಟ್ಕೊಂಡು ಆಡಳಿತ ಮಾಡಿದಂಥ ಮನೆತನ ಬಿಜಾಪುರದ ಆದಿಲ್ಶಾಹಿಗಳು ಹೇಳಿ ಬರ್ತಾರ ಸರ್ ಯಾರು ಬಿಜಾಪುರದ ಆದಿಲ್ಶಾಹಿಗಳು ಸರ್ ಬಿಜಾಪುರದ ಶಾಹಿಗಳ ಮನೆತನ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಇವರ ಬಗ್ಗೆ ನಾವು ಈಗಾಗಲೇ ಕರ್ನಾಟಕದ ಇತಿಹಾಸದಲ್ಲಿ ಚರ್ಚೆಯನ್ನು ಮಾಡಿದ್ವಿ ಸರ್ ಸ್ವಲ್ಪ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ಸ್ವಲ್ಪ ನೋಡ್ತಾ ಹೋಗೋಣ ಸರ್ ಬಿಜಾಪುರವನ್ನು ಆಳ್ವಿಕೆ ಮಾಡಿದಂಥ ಮನೆತನ ಬಿಜಾಪುರದ ಆದಿಲ್ಶಾಹಿಗಳು ಅಂತ ಹೇಳಿ ನೋಡ್ತೀವಿ ಈ ಬಿಜಾಪುರದ ಹದಿನಾಲ್ಕು ನೂರ ಎಂಬತ್ತೊಂಬತ್ತರಿಂದ ನೂರ ಎಂಬತ್ತಾರರವರೆಗೆ ಆಡಳಿತವನ್ನು ಮಾಡಿದ್ದಾರೆ ಹದಿನಾರುನೂರ ಎಂಬತ್ತೊಂಬತ್ತರಿಂದ ಹದಿನಾರುನೂರ ಎಂಬತ್ತಾರರವರೆಗೆ ಬಿಜಾಪುರದ ಆದಿಲ್ಶಾಹಿಗಳು ಆಡಳಿತವನ್ನು ಮಾಡಿದ್ದಾರೆ ಸ್ನೇಹಿತರೆ ಹಾಗೆ ಬಿಜಾಪುರದ ಆದಿಲ್ಶಾಹಿಗಳು ಮೂಲತಃ ಯಾವ ಅಂಶದಿಂದ ಬಂದಿದ್ರು ಅಂತ ಹೇಳಿ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಸರ್ ಬಹಮನಿ ಸುಲ್ತಾನರು ಅಂತೇಳಿದ್ರು ಯಾರು ಬಹಮನಿ ಸುಲ್ತಾನರು ಸರಿ ಬಹಮನಿ ಸುಲ್ತಾನರು ಅನ್ನುವಂತಹ ಮನೆತನವನ್ನು ನೂರ ನಲವತ್ತೇಳರಲ್ಲಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮಾಶ ಸ್ಥಾಪನೆ ಮಾಡಿದ್ದ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮಾಂಶ ಸ್ಥಾಪನೆ ಮಾಡಿದಿರುವಂತಹ ಸಾಮ್ರಾಜ್ಯ ನಂತರ ಕಾಲಾವಧಿಯಲ್ಲಿ ಐದು ಭಾಗಗಳಾಗಿ ವಿಭಜನೆ ಆಗ್ತದ ಆ ಐದು ಭಾಗಗಳು ಯಾವುವು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಬೀದರ್ನ ಬರಿದ ಶಾಹಿಗಳು ಅಂತ ಹೇಳಿ ನೋಡ್ತೀವಿ ಬೀದರ್ನ ನ ಬರೀದ್ ಶಾಹಿಗಳು ಅದರಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳು ಅನ್ನುವಂಥದ್ದು ಎರಡನೇ ಮನೆತನ ಸರ್ ಮೂರನೇದು ಅಹಮದ್ ನಗರದ ನಿಜಾಮ್ ಶಾಹಿಗಳು ಅಂತ ಹೇಳಿ ಬರ್ತಾರ ಇನ್ನು ನಾಲ್ಕನೇದಾಗಿ ಗೋಲ್ಕಂಡದ ಕುತುಬ್ ಶಾಹಿಗಳು ಅಂತ ಹೇಳಿ ಬರ್ತಾ ಹೋಗ್ತಾರ ಸರ್ ಐದ್ಯದ ಯಾವ ಮನೆತನ ಅಂದ್ರೆ ಬೀರಾರ್ನ ಇಮಾದತ್ ಶಾಹಿಗಳು ಈ ಐದು ಮನೆತನಗಳಲ್ಲಿ ಪ್ರಸಿದ್ಧವಾಗಿರುವಂತಹ ಮನೆತನ ಯಾವುದು ಅಂತ ಹೇಳಿರಿದ್ರ ಸರ್ ಬಿಜಾಪುರದ ಆದಿಲ್ ಶಾಹಿಗಳು ಪ್ರಸಿದ್ಧವಾಗಿರುವಂತಹ ಮನೆತನ ಹಾಗಾದ್ರೆ ಬಿಜಾಪುರದ ಆದಿಲ್ ಅಂತ ಅಂತೇಳಿ ಬಂದಂತ ಸಂದರ್ಭದಲ್ಲಿ ಸರ್ ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಆನ್ಸರ್ ಅನ್ನ ಮಾಡ್ತಾ ಹೋಗ್ಬೇಕು ಬಿಜಾಪುರ ಆದಿಲ್ ಶಾಹಿಗಳ ಸ್ಥಾಪಕ ಯಾರು ಸರ್ ಬಿಜಾಪುರ ಆದಿಲ್ಶಾಹಿಗಳ ಪ್ರಸಿದ್ಧವಾಗಿರುವಂಥ ಸುಲ್ತಾನ ಯಾರು ಬಿಜಾಪುರ ಆದಿಲ್ ಶಾಹಿಗಳ ಪ್ರಸಿದ್ಧವಾಗಿರುವಂಥ ಸುಲ್ತಾನ ಯಾರು ಸರ್ ಬಿಜಾಪುರ ಆದಿಲ್ಶಾಹಿಗಳ ರಾಜಧಾನಿ ಯಾವುದಾಗಿತ್ತು ಅದರಲ್ಲಿ ಪ್ರಶ್ನೆಯಲ್ಲಿ ಆನ್ಸರ್ ಇದೆ ಡೈರೆಕ್ಟ್ ಆಗಿ ಒಂದೊಂದು ಸರಿ ಹಿಂಗೆ ಪ್ರಶ್ನೆಯನ್ನು ಕೇಳಿದಾನ ಹಾಗಾದ್ರೆ ಬಿಜಾಪುರವನ್ನು ಆಳ್ವಿಕೆ ಮಾಡಿದಂತಹ ಕೊನೆಯ ಸುಲ್ತಾನ ಯಾರು ವಿಜಯಪುರವನ್ನು ಆಳ್ವಿಕೆ ಮಾಡಿದಂತಹ ಕೊನೆಯ ಸುಲ್ತಾನ ಯಾರು ಹಾಗಾದ್ರ ಸರ್ ಬಿಜಾಪುರದ ಆದಿಲ್ಶಾಹಿಗಳು ಮನೆತನ ಅನ್ನುವಂಥದ್ದು ನಾಶವಾಗಲಿಕ್ಕೆ ಕಾರಣವಾದಂತ ಮೊಘಲ ಸಾಮ್ರಾಟ ಯಾರು ಅನ್ನುವಂತಹ ವಿಷಯವನ್ನು ಕೂಡ ತಾವೆಲ್ಲರೂ ಕೂಡ ಆನ್ಸರ್ ಮಾಡಬೇಕಾಗ್ತದೆ ಅನ್ನುವಂಥದ್ದು ನೋಡ್ರಿ ಬಿಜಾಪುರದ ಆದಿಲ್ ಶಾಹಿಗಳ ಸ್ಥಾಪಕ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಸರ್ ಯಾರ ಹೆಸರನ್ನ ನೆನಪಿಟ್ಟುಕೊಳ್ಬೇಕು ಅಂದ್ರ ಇಸುಪ್ ಆದಿಲ್ ಶಾಹಿ ಇಸುಪ್ ಆದಿಲ್ ಶಾಹಿ ಅಥವಾ ಯಸುಫ್ ಆದಿಲ್ ಶಾಹಿ ಅಂತ ಹೇಳಿ ಕರಿತೀವಿ ಸರ್ ಈ ಇಸುಪ್ ಆದಿಲ್ ಶಾಹಿ ಕ್ರಿಸ್ತಶಕ ಹದಿನಾಲ್ಕು ನೂರ ಎಂಬತ್ತೊಂಬತ್ತರಲ್ಲಿ ಈ ಏನು ಬಹಮನಿ ಸುಲ್ತಾನರಿದ್ರಲ್ಲ ಬಹಮನಿ ಸುಲ್ತಾನರಿಂದ ಸ್ವತಂತ್ರವನ್ನು ಘೋಷಿಸಿಕೊಂಡು ಸರ ಯಾವುದನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಅಂದ್ರೆ ಬಿಜಾಪುರನ್ನ ರಾಜಧಾನಿಯನ್ನಾಗಿ ಇಟ್ಕೊಂಡು ಆಡಳಿತವನ್ನು ಮಾಡಲಿಕ್ಕೆ ಶುರು ಮಾಡಿದಂಥವನು ಇಸು ಆದಿಲ್ ಶಾಹಿ ಸರ್ ಬಿಜಾಪುರದ ಆದಿಲ್ ಶಾಹಿಗಳ ಸ್ಥಾಪಕ ಅಂತ ಹೇಳಿ ಕರೀತಾ ಹೋಗ್ತೀವಿ ಹಾಗಾದ್ರೆ ಈ ಇಸುಪ್ ಆದಿಲ್ ಶಾಹಿ ಅಂತೇಳಿ ಬಂದಂತಹ ಸಂದರ್ಭದಲ್ಲಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿದಂತಹ ಮೊಟ್ಟ ಮೊದಲ ಯುರೋಪಿಯನ್ನರು ಯಾರು ಅಂದ್ರೆ ಪೋರ್ಚುಗೀಸರು ಸರ್ ಪೋರ್ಚುಗೀಸರ ಯಾವ ವ್ಯಕ್ತಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿದಿದ್ದ ಅಂದ್ರೆ ವಾಸ್ಕೋಡಿ ಗ್ರಾಮ ಹದಿನಾಲ್ಕರ ತೊಂಬತ್ತೆಂಟು ಮೇ ಹದಿನೇಳರಂದು ಸಾವು ಗ್ಯಾಬ್ರಿಯಲ್ ಅನ್ನುವಂಥ ಹಡಗಿನ ಮೂಲಕ ಕೇರಳದ ಕಲ್ಲಿಕೋಟೆಯ ಕಪ್ಪಾಡ ಅನ್ನುವಂಥ ಗ್ರಾಮಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಂದು ತಲುಪಿರ್ತಾನ ಈ ಸಂದರ್ಭದಲ್ಲಿ ಪೋರ್ಚುಗೀಸರ ಮೊದಲ ಗವರ್ನರ್ ಯಾರು ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಎರಡೇ ಪ್ರಸಿದ್ಧವಾಗಿರುವಂತಹ ಗವರ್ನರ್ ಯಾರು ಅಂದ್ರೆ ಅಲ್ಬು ಕರ್ಕ ಸರ್ ಆ ಅಲ್ಬು ಕರ್ಕ ಶ್ರೀ ದೇವರಾಯನ ಸಹಾಯದಿಂದ ಈ ಯಸು ಪಾದಿಲ್ ಶಾಹಿಯನ್ನ ಸೋಲಿಸುವುದರ ಮೂಲಕ ಯಾವ ಪ್ರದೇಶವನ್ನು ವಶಪಡಿಸಿಕೊಳ್ತಾನಂದ್ರ ಗೋವಾ ಹಾಗಾದ್ರೆ ಬಿಜಾಪುರದ ಯಸುಪ್ ಶಾಹಿಯಿಂದ ಗೋವಾವನ್ನು ವಶಪಡಿಸಿಕೊಂಡಂತಹ ಪೋರ್ಚುಗೀಸರ ಗವರ್ನರ್ ಯಾರು ಅಂತೇಳಿ ಪ್ರಶ್ನೆ ಕೇಳಿದಾಗ ಅಲ್ಬು ಕರ್ಕ್ ಹೇಳಿ ನೆನಪಟ್ಟುಕೊಳ್ರಿ ಅಲ್ಬು ಹಾಗಾದ್ರೆ ಈ ಬಿಜಾಪುರ ಆದಿಲ್ ಶಾಹಿಗಳ ಪ್ರಸಿದ್ಧವಾಗಿರುವಂತಹ ಸುಲ್ತಾನ ಯಾರು ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಸರಿ ಈ ಮನೆ ತಂದ ಪ್ರಸಿದ್ಧವಾಗಿರುವಂತಹ ಸುಲ್ತಾನ ಯಾರು ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಅನ್ನುವಂಥದ್ದು ನೆನಪಟ್ಟುಕೊಡ್ರಿ ಸರ್ ಹಾಗಾದ್ರೆ ಬಿಜಾಪುರನ ಆಳ್ವಿಕೆ ಮಾಡಿದಂತ ಕೊನೆಯ ಸುಲ್ತಾನ ಯಾರು ಅಂತೇಳಿ ಬಂದಾಗ ಸಿಕಂದರ್ ಆದಿಲ್ ಶಾಹಿ ಸರ್ ಬಿಜಾಪುರ ಸುಲ್ತಾನರ ಕೊನೆಯ ಸುಲ್ತಾನ ಯಾರು ಅಂದ್ರ ಸಿಕಂದರ್ ಆದಿಲ್ ಶಾಹಿ ಸರ್ ಕ್ರಿಸ್ತ ಹದಿನಾರು ನೂರ ಎಂಬತ್ತಾರಲ್ಲಿ ವಿಜಯಪುರದಲ್ಲಿ ಔರಂಗಜೇಬ ದಾಳಿಯನ್ನ ಮಾಡಿ ಯಾವ ಮನೆತನವನ್ನ ನಾಶ ಮಾಡಿದ್ದ ಅಂದ್ರೆ ಬಿಜಾಪುರದ ಆದಿಲ್ ಶಾಹಿ ಮನೆತನವನ್ನ ನಾಶ ಮಾಡ್ತಾನ ಹಾಗಾದ್ರೆ ಸಿಕಂದರ್ ಆದಿಲ್ ಶಾಹಿಯನ್ನ ಸೋಲಿಸಿ ಕೊಲೆ ಮಾಡಿ ಬಿಜಾಪುರನ್ನ ವಶಪಡಿಸಿಕೊಂಡ ಮೊಘಲರ ದೊರೆ ಯಾರು ಅಂದ್ರ ಔರಂಗಜೇಬ ಔರಂಗಜೇಬ ವಶಪಡಿಸಿಕೊಂಡ ನಂತರ ಬಿಜಾಪುರದ ಆದಿಲ್ ಶಾಹಿಗಳು ಮನೆತನ ಅನ್ನುವಂಥದ್ದು ನಾಶವಾಗ್ತದೆ ಎನ್ನುವಂಥದ್ದು ಸರ್ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ ಸರ ಮೊಟ್ಟ ಮೊದಲ ಬಾರಿಗೆ ಬಿಜಾಪುರದ ಆದಿಲ್ ಶಾಹಿಗಳ ಭಾಷೆ ಯಾವ್ದಾಗಿತ್ತು ಅಂದ್ರೆ ಪರ್ಸಿಯನ್ ಭಾಷೆ ಹಾಗಾದ್ರೆ ಪರ್ಸಿಯನ್ ಭಾಷೆಯನ್ನ ಕಿತ್ತೊಗೆದು ಉರ್ದು ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡಂತಹ ಸುಲ್ತಾನ ಯಾರು ಅಂತೇಳಿ ಪ್ರಶ್ನೆ ಕೇಳ್ಬೋದು ಏನು ಪ್ರಶ್ನೆ ಕೇಳ್ತಾ ಹೋಗ್ತಾರೆ ಪರ್ಸಿಯನ್ ಭಾಷೆಯನ್ನ ಕಿತ್ತೊಗೆದು ಉರ್ದು ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡಂತ ಬಿಜಾಪುರದ ಸುಲ್ತಾನ ಯಾರು ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾ ಹೋಗ್ಬೋದು ನಂತರ ಕಾಲಾವಧಿಯಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸರ್ ತಾಳಿಕೋಟೆ ಕದನ ನಡೀತಾ ಇರಬೇಕಾದಂಥ ಸಂದರ್ಭದಲ್ಲಿ ನೋಡ್ರಿ ತಾಳಿಕೋಟೆ ಕದನ ನಡೀತಾ ಇರಬೇಕಾಗಿರುವಂಥ ಸಂದರ್ಭದಲ್ಲಿ ಬಿಜಾಪುರದ ಸುಲ್ತಾನ ಯಾರಿದ್ರು ಹಾಗಾದ್ರೆ ವಿಜಯಪುರದಲ್ಲಿ ಒಂದು ಮಸೀದಿ ಇದೆ ಸರ್ ವಿಜಯಪುರದಲ್ಲಿ ಇರುವಂತಹ ಮಸೀದಿ ಯಾವುದಂದ್ರೆ ಜುಮ್ಮಾ ಮಸೀದಿ ಹಾಗಾದ್ರೆ ವಿಜಯಪುರದಲ್ಲಿರುವಂತಹ ಜುಮ್ಮಾ ಮಸೀದಿಯನ್ನ ಯಾರು ನಿರ್ಮಾಣ ಮಾಡಿದ್ರು ಬಿಜಾಪುರದಲ್ಲಿರುವಂತಹ ಜುಮ್ಮಾ ಮಸೀದಿಯನ್ನ ಯಾರು ನಿರ್ಮಾಣ ಮಾಡಿದ್ರು ಸರ್ ಬಿಜಾಪುರದಲ್ಲಿ ಚಾಂದ ಬೌಡಿ ಅಂತೇಳಿ ಒಂದು ಕೊಳ ಬರ್ತದೆ ಚಾಂದ ಬೌಡಿ ಅಂದ್ರೆ ಅವತ್ತಿನ ಸ್ಥಳದಲ್ಲಿ ಸ್ನಾನವನ್ನು ಮಾಡಲಿಕ್ಕೆ ನಿರ್ಮಾಣ ಮಾಡಿರುವಂತಹ ಕೊಳ ಅಂತ ಹೇಳಿ ನೋಡ್ತೀವಿ ಹಾಗಾದ್ರೆ ಚಾಂದ ಬೌಡಿಯನ್ನ ನಿರ್ಮಾಣ ಮಾಡಿದಂಥವ್ರು ಯಾರು ಚಾಂದ ಬೌಡಿಯವನ್ನ ಯಾರ ಸವಿ ನೆನಪಿಗಾಗಿ ನಿರ್ಮಾಣವನ್ನು ಮಾಡಿದ್ರು ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನ ತಾವೆಲ್ಲರೂ ಕೂಡ ಆನ್ಸರ್ ಅನ್ನ ಮಾಡ್ತಾ ಇದ್ದೀರಾ ವೆರಿ ಗುಡ್ ಹಾಗಾದ್ರೆ ಸರ್ ಪರ್ಸಿಯನ್ ಭಾಷೆಯನ್ನು ಕಿತ್ತೊಗೆದು ಉರ್ದು ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡಂತಹ ಬಿಜಾಪುರದ ಆದಿಲ್ಶಾಹಿ ಯಾರು ಅಂತೇಳಿ ಬಂದಾಗ ಒಂದನೇ ಇಬ್ರಾಹಿಂ ಆದಿಲ್ ಶಾಹಿ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಅಲ್ಲ ಒಂದನೇ ಇಬ್ರಾಹಿಂ ಆದಿಲ್ ಶಾಹಿ ಪರ್ಷಿಯನ್ ಭಾಷೆಯನ್ನ ಕಿತ್ತೊಗೆದು ಸರ ಉರ್ದು ಭಾಷೆಯನ್ನು ಆಡಳಿತ ಭಾಷೆಯನ್ನ ಮಾಡ್ಕೊಳ್ತಾನ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ನಲ್ಲಿ ಪ್ರಶ್ನೆ ಕೇಳಿದಾರ ಹಾಗಾದ್ರೆ ತಾಳಿಕೋಟೆ ಕದನ ಹದಿನೈದು ನೂರ ಅರವತ್ತೈದು ಜನವರಿ ಇಪ್ಪತ್ತಾರಂದು ನಡೆದಾಗ ಸರ ಬಿಜಾಪುರದ ಸುಲ್ತಾನ ಯಾರಿದ್ರು ಅಂತೇಳಿ ಪ್ರಶ್ನೆ ಕೇಳ್ಯಾರ ಒಂದನೇ ಅಲಿ ಆದಿಲ್ ಶಾಹಿ ಯಾರಿದ್ರು ಅಂದ್ರೆ ಒಂದನೇ ಅಲಿ ಆದಿಲ್ ಶಾಹಿ ಬಿಜಾಪುರದ ಸುಲ್ತಾನನಿದ್ದ ಅನ್ನುವಂಥದ್ದು ಇಂಪಾರ್ಟೆಂಟ್ ಹಾಗಾದ್ರೆ ವಿಜಯಪುರದಲ್ಲಿ ಜಿಮ್ಮಾ ಮಸೀದಿಯನ್ನು ಕಟ್ಟಿಸಿದಂತವನು ಕೂಡ ಒಂದನೇ ಅಲಿ ಆದಿಲ್ ಶಾಹಿ ಸರ್ ಒಂದನೇ ಅಲಿ ಆದಿಲ್ ಶಾಹಿ ವಿಜಾಪುರದಲ್ಲಿ ಕಟ್ಟಿಸಿರುವಂತಹ ಜುಮ್ಮಾ ಮಸೀದಿಯ ಮೇಲೆ ಮಲ್ಲಿಕ್ ಮಲ್ಲಿ ಕ್ಯಾಕುತನ್ನುವಂಥ ವ್ಯಕ್ತಿ ಒಂದು ಸೆಂಟೆನ್ಸ್ ಅನ್ನು ಬರಿತಾ ಹೋಗ್ತಾನೆ ಏನು ಬರಿತಾ ಹೋಗ್ತಾನೆ ಅಂದ್ರೆ ಸರ್ ಈ ಮನುಷ್ಯನ ಜೀವನ ಅನ್ನುವಂಥದ್ದು ಒಂದು ದುಃಖದ ಜೀವನವಾಗಿದೆ ಇಲ್ಲಿ ಏನಾದರೂ ಬಹಳಷ್ಟು ಯೋಚನೆಗಳನ್ನ ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂದ್ರೆ ಮಾನಸಿಕ ನೆಮ್ಮದಿ ಅನ್ನುವಂಥದ್ದು ಇಲ್ಲ ಅನ್ನುವಂತಹ ಕುರಾನಿನ ಗ್ರಂಥದ ಸಾಲನ್ನ ಬಂಗಾರದ ಲೇಪನದ ಮೂಲಕ ಜುಮ್ಮಾ ಮಸೀದಿಯಲ್ಲಿ ಕೆತ್ತಿಸಿದಂತಹ ವ್ಯಕ್ತಿ ಯಾರು ಅಂದ್ರೆ ಮಲ್ಲಿಕ್ ಹಾಕು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಮಲ್ಲಿಕ್ ಮಲ್ಲಿಕೆ ಹಾಕೂತನ್ನುವಂಥವನು ಹಾಗಾದ್ರೆ ವಿಜಯಪುರದಲ್ಲಿ ಚಾಂದ ಬೌಡಿ ಇದೆ ಈ ಚಾಂದ ಬೌಡಿ ಕೊಳವನ್ನ ನಿರ್ಮಾಣ ಮಾಡಿದಂತಹ ಆದಿಲ್ ಶಹಿ ಯಾರು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಒಂದನೇ ಅಲಿ ಆದಿಲ್ ಶಾ ತನ್ನ ಹೆಂಡತಿಯ ಸವಿ ನೆನಪಿಗಾಗಿ ಅಂದ್ರೆ ಚಾಂದ ಬೀಬಿ ಚಾಂದ ಬೀಬಿಯ ಸವಿ ನೆನಪಿಗಾಗಿ ವಿಜಯಪುರದಲ್ಲಿ ಚಾಂದ ಬೌಡಿ ಕೊಳವನ್ನ ನಿರ್ಮಾಣ ಮಾಡಿದಂಥವ್ರು ಯಾರು ಅಂತ ಕೇಳಿದಾಗ ಒಂದನೇ ಅಲಿ ಆದಿಲ್ ಶಾ ಅನ್ನುವಂಥ ವ್ಯಕ್ತಿ ನಿರ್ಮಾಣವನ್ನ ಮಾಡಿದ್ದಾನೆ ಅದನ್ನು ಕೂಡ ಎಕ್ಸಾಮ್ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನ ನೆನಪಿಟ್ಕೊಡು ಸ್ನೇಹಿತರೆ ಇನ್ನು ಅದಾದ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದು ಅಂತ ಹೇಳಿ ಸಂದರ್ಭದಾಗ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ವಿಜಯಪುರ ಅಂತೇಳಿ ಬಂದಂತ ಸಂದರ್ಭದಲ್ಲಿ ಸರ್ ಅಲ್ಲಿರುವಂತಹ ಇಬ್ರಾಹಿಂ ರೋಜಾ ಅನ್ನುವಂಥದ್ದು ಯಾವುದು ಇಬ್ರಾಹಿಂ ರೋಜಾ ಹಾಗಾದ್ರೆ ಆ ಇಬ್ರಾಹಿಂ ರೋಜಾವನ್ನ ನಿರ್ಮಾಣ ಮಾಡಿದಂತಹ ಬಿಜಾಪುರದ ಆದಿಲ್ ಶಾಹಿ ಯಾರು ಅಂತ ಕೇಳಿದಾಗ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಈತನ ಮೇಲೆ ಹಂಡ್ರೆಡ್ ಪರ್ಸೆಂಟೇಜ್ ಪ್ರಶ್ನೆ ಕೇಳೆ ಕೇಳ್ತಾನ ಸರ್ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಕ್ರಿಸ್ತ ಶಕ ಹದ್ನಾರನೂರ ಹದ್ನೈದು ನೂರ ಎಂಬತ್ತರಿಂದ ಕ್ರಿಸ್ತ ಶಕ ಹದ್ನಾರನೂರ ಇಪ್ಪತ್ತಾರರವರೆಗೆ ಆಡಳಿತವನ್ನು ಮಾಡ್ತಾ ಹೋಗ್ತಾನೆ ಯಾರು ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಹಾಗಾದ್ರೆ ಎರಡೇ ಇಬ್ರಾಹಿಂ ಆದಿಲ್ ಶಾಹಿ ಅಂತೇಳಿ ಬಂದಂತ ಸಂದರ್ಭದಲ್ಲಿ ಸರ್ ಕ್ರಿಸ್ತ ಶಕ ನೂರ ಎಂಬತ್ತರಲ್ಲಿ ಯಾವ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದ ಅಂತ ಹೇಳಿದಾಗ ಜಗದ್ಗುರು ಎಂಬ ಬಿರುದಿನ ಮೂಲಕ ನೋಡ್ರಿ ಜಗದ್ಗುರು ಹಿಂದೂ ಧರ್ಮದ ಬಿರುದನ್ನು ಇಟ್ಕೊಂಡು ಆಡಳಿತ ಮಾಡಿದ ಮೊದಲ ಬಿಜಾಪುರದ ಆದಿಲ್ ಶಾಹಿ ಹದಿನೈದು ನೂರ ಎಂಬತ್ತರಲ್ಲಿ ಜಗದ್ಗುರು ಎಂಬ ಬಿರುದಿನ ಮೂಲಕ ಅಧಿಕಾರಕ್ಕೆ ಬಂದ ಸರ್ ಈತನ ಆಸ್ಥಾನದಲ್ಲಿ ಒಬ್ಬ ನವರಸ ಎಂಬ ಶ್ರೇಷ್ಠ ಸಂಗೀತಗಾರನಿದ್ದ ನವರಸ ಎಂಬ ಶ್ರೇಷ್ಠ ಸಂಗೀತಗಾರನಿದ್ದ ಆ ಸಂಗೀತಗಾರನ ಸವಿನೆನಪಿಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಒಂದು ನಗರವನ್ನ ಕಟ್ಟಿಸ್ತಾನ ವಿಜಯಪುರ ಜಿಲ್ಲೆಯಲ್ಲಿ ನವರಸಪುರ ಎಂಬ ನಗರವನ್ನು ನಿರ್ಮಾಣ ಮಾಡಿದಂಥವನು ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಅಷ್ಟೇ ಅಲ್ಲದೆ ಆ ನವರಸ ಎಂಬ ಖ್ಯಾತ ಸಾಹಿತಿಯ ಸವಿ ನೆನಪಿಗಾಗಿ ಆತನ ಸಾಧನೆಗಳನ್ನ ಒಂದು ಗ್ರಂಥದಲ್ಲಿ ಬರೆದಿಡ್ತಾನ ಹಾಗಾದ್ರೆ ಕಿತಾಬಿ ನವರಸ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂತ ಕೇಳ್ತಾರ ಕಿತಾಬಿ ನವರಸ ಎಂಬ ಗ್ರಂಥವನ್ನು ಬರೆದಂತವನು ಯಾರು ಅಂದ್ರ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಯಾರ ಸವಿ ನೆನಪಿಗಾಗಿ ಅಂತ ಕೇಳಿದಾಗ ನೆನಪಿಟ್ಕೊಳ್ಬೇಕು ನವರಸ ಎಂಬ ಖ್ಯಾತ ಸಾಹಿತಿಯ ಸವಿ ನೆನಪಿಗಾಗಿ ಖ್ಯಾತ ಸಂಗೀತಗಾರನ ಸವಿ ನೆನಪಿಗಾಗಿ ಕಿತಾಬಿ ನವರಸ ಎಂಬ ಗ್ರಂಥವನ್ನ ರಚನೆ ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದು ಹಾಗಾದ್ರೆ ಕಿತಾಬಿ ನವರಸ ಅನ್ನುವಂತ ಗ್ರಂಥ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಸಂಗೀತಕ್ಕೆ ಸಂಬಂಧಿಸಿದ ಗ್ರಂಥ ಯಾವುದಕ್ಕೆ ಸಂಗೀತಕ್ಕೆ ಸಂಬಂಧಿಸಿದೆ ಮತ್ತು ಇನ್ನೊಂದು ಆ ಆತನ ಸವಿ ನೆನಪಿಗಾಗಿ ಒಂದು ಉತ್ಸವವನ್ನು ಆರಂಭಿಸ್ತಾನ ಸರ್ ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಒಂದು ಉತ್ಸವ ನಡೀತದ ಯಾವ ಉತ್ಸವ ಅಂತೇಳಿ ಬಂದಾಗ ನವರಸಪುರ ಉತ್ಸವ ಸರ್ ನವರಸಪುರ ಅನ್ನುವಂಥ ಉತ್ಸವ ಯಾವ ಜಿಲ್ಲೆಯಲ್ಲಿ ಜರುಗುತ್ತದೆ ಅಂದ್ರೆ ವಿಜಯಪುರ ಜಿಲ್ಲೆ ಸರ್ ನವರಸಪುರ ಅನ್ನುವಂಥ ಉತ್ಸವ ಯಾವುದಕ್ಕೆ ಸಂಬಂಧಿಸಿದ ಉತ್ಸವವಾಗಿದೆ ಅಂತ ಕೇಳಿದಾಗ ಸಂಗೀತಕ್ಕೆ ಸಂಬಂಧಿಸಿದ ಉತ್ಸವವಾಗಿದೆ ಸಂಗೀತಕ್ಕೆ ಸಂಬಂಧಿಸಿದ ಉತ್ಸವವಾಗಿದೆ ಅನ್ನುವಂಥದ್ದು ಸರ್ ಅಷ್ಟೇ ಅಲ್ಲದೆ ಇಬ್ರಾಹಿಂ ಆದಿಲ್ ಶಾಹಿ ಸ್ವತಃ ತನ್ನನೆ ತಾನು ಗಣೇಶ ಗಣೇಶನನ್ನು ಪೂಜಿಸ್ತಾ ಇದ್ದ ವಿಷ್ಣುವನ್ನು ಪೂಜಿಸ್ತಾ ಇದ್ದ ಸರಸ್ವತಿಯನ್ನು ಪೂಜಿಸ್ತಾ ಇರುವಂಥ ವ್ಯಕ್ತಿ ಯಾರಾಗಿದ್ರು ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಅದಕ್ಕಾಗಿ ಸರ್ ಇದು ಎರಡನೇ ಇಬ್ರಾಹಿಂ ಆದಿಲ್ ಶಾಹಿಯನ್ನು ಹೇಳಿ ಕರೀತಾರ ಅಂದ್ರ ಎರಡನೇ ಅಕ್ಬಾರ್ ಅಂತೇಳಿ ಕರೀತಾರ ಸರ್ ಯಾಕೆಂದ್ರೆ ಧರ್ಮ ಸಹಿಷ್ಣುತೆಯಲ್ಲಿ ಅಕ್ಬರನಿಗೆ ಸಮನ ಕಾರಣಕ್ಕಾಗಿ ಎರಡನೇ ಅಕ್ಬರ್ ಅಂತೇಳಿ ಯಾರನ್ನ ಕರೀತಾರ ಅಂತ ಕೇಳಿದಂತ ಸಂದರ್ಭದಾಗ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿಯನ್ನ ಎರಡನೇ ಅಕ್ಬರ್ ಅಂತೇಳಿ ಕರಿತಾ ಹೋಗ್ತಾರ ಇದೇ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಸರ್ ವಿಜಯಪುರದಲ್ಲಿ ಏನ ನಿರ್ಮಾಣ ಮಾಡ್ತಾ ಹೋಗ್ತಾನ ಇಬ್ರಾಹಿಂ ರೋಜಾವನ್ನ ನಿರ್ಮಾಣ ಮಾಡ್ತಾನ ತಾವೆಲ್ರಿ ಇಬ್ರಾಹಿಂ ರೋಜಾವನ್ನ ಗಮನಿಸ್ತಾ ಹೋಗ್ರಿ ಸರ್ ಇಲ್ಲಿ ಇದೆ ನೋಡ್ರಿ ಇಬ್ರಾಹಿಂ ರೋಜಾ ಅಂತೇಳಿ ಬಂದಂತ ಸಂದರ್ಭದಲ್ಲಿ ಇದು ಇಬ್ರಾಹಿಂ ರೋಜಾ ಈ ಇಬ್ರಾಹಿಂ ರೋಜಾಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಸಾರಿ ಪ್ರಶ್ನೆ ಆಗಿದೆ ಇಬ್ರಾಹಿಂ ರೋಜಾವನ್ನ ನಿರ್ಮಿಸಿದವರು ಯಾರು ಅಂತ ಹೇಳಿ ಪ್ರಶ್ನೆ ಕೇಳ್ತಾನ ಹಾಗಾದ್ರೆ ಇಬ್ರಾಹಿಂ ರೋಜಾವನ್ನ ನಿರ್ಮಿಸಿದವರು ಯಾರು ಅನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಸರ್ ಈ ಇಬ್ರಾಹಿಂ ರೋಜಾ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾನೆ ಇಬ್ರಾಹಿಂ ರೋಜಾ ಕಂಡು ಯಾವ ಜಿಲ್ಲೆ ಅಂದ್ರೆ ವಿಜಯಪುರ ಜಿಲ್ಲೆ ಸರ್ ಹಾಗಾದ್ರೆ ಇಬ್ರಾಹಿಂ ರೋಜಾವನ್ನ ದಕ್ಷಿಣ ಭಾರತದ ತಾಜ್ ಅಂತ ಅಂತೇಳಿ ಕರಿತೀವಿ ಏನಂತ ಹೇಳಿ ಕರಿತೀವಿ ದಕ್ಷಿಣ ಭಾರತದ ತಾಜ್ ಅಂತ ಅಂತೇಳಿ ಕರಿತೀವಿ ಹಾಗಾದ್ರೆ ಇಬ್ರಾಹಿಂ ರೋಜಾವನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಅಥವಾ ಸರ್ ಕಪ್ಪು ಶಿಲೆಯ ತಾಜ್ ಮಹಲ್ ಅಂತೇಳಿ ಕರಿತೀವಿ ಹಾಗಾದ್ರೆ ದಕ್ಷಿಣ ಭಾರತದ ತಾಜ್ ಮಹಲ್ ಅಥವಾ ಕಪ್ಪು ಶಿಲೆಯ ತಾಜ್ ಮಹಲ್ ಅಂತೇಳಿ ಇಬ್ರಾಹಿಂ ರೋಜಾವನ್ನು ಕರೆದವರು ಯಾರು ಅಂತ ಕೇಳ್ಯಾನ ಡಿ ಎಕ್ಸಾಮ್ ದಲ್ಲಿ ಅದಕ್ಕಾಗಿ ನೆನಪಿಟ್ಕೊಂಡು ಸ್ನೇಹಿತರೆ ಡಾಕ್ಟರ್ ಕೆಶನ್ಸ್ ಅನ್ನುವಂತ ಇತಿಹಾಸಕಾರ ಕರಿತಾನ ಸರ್ ಏನಂತ ಅಂತ ಹೇಳಿ ಕರಿತಾ ಹೋಗ್ತಾನಂದ್ರ ಇಬ್ರಾಹಿಂ ರೋಜಾವನ್ನ ದಕ್ಷಿಣ ಭಾರತದ ತಾಜ್ ಅಂತ ಅಂತೇಳಿ ಕರೀತಾ ಹೋಗ್ತಾನ ಉತ್ತರ ಭಾರತದ ತಾಜ್ ಮಹಲ್ ಅಂತೇಳಿ ಕೇಳಿದಂತಹ ಸಂದರ್ಭದಲ್ಲಿ ಸರ್ ಆಗ್ರಾದ ಯಮುನಾ ನದಿಯ ದಂಡೆಯ ಮೇಲೆ ಶಹಜಾನ್ ಕಟ್ಟಿಸಿದ್ದ ಇನ್ನು ಔರಂಗಾಬಾದ್ ನಲ್ಲಿ ಕೂಡ ಒಂದು ಪ್ರಮುಖವಾಗಿರುವಂತಹ ಬಿಬಿಕಾ ಮಕ್ಬರ್ ಅನ್ನುವಂತಹ ಒಂದು ಪ್ರಮುಖವಾಗಿರುವಂತಹ ಕಟ್ಟಡವನ್ನು ಔರಂಗಜೇಬ್ ಕಟ್ಟಿದ ಅದನ್ನ ಎರಡನೇ ತಾಜ್ಮಹಲ್ ಅಂತೇಳಿ ಕರಿತೀವಿ ಇದನ್ನ ಮೂರನೇ ತಾಜ್ಮಹಲ್ ಮತ್ತು ದಕ್ಷಿಣ ಭಾರತದ ತಾಜ್ ಮಹಲ್ ಅಥವಾ ಕಪ್ಪು ಶಿಲೆಯ ತಾಜ್ ಮಹಲ್ ಅಂತ ಹೇಳಿ ಕರೆದಂತವ್ರು ಡಾಕ್ಟರ್ ಕೆಶನ್ಸ್ ಅನ್ನುವಂಥ ಇತಿಹಾಸಕಾರ ಇನ್ನೊಂದು ಸರ್ ಹಾಗಾದ್ರೆ ಇಬ್ರಾಹಿಂ ರೋಜಾವನ್ನ ಕಟ್ಟಿದ ಶಿಲ್ಪಿ ಯಾರು ಅಂತ ಕೇಳ್ತಾರ ಇಬ್ರಾಹಿಂ ರೋಜಾವನ್ನ ಕಟ್ಟಿದ ಶಿಲ್ಪಿ ಯಾರು ನೋಡೋಣ ಆನ್ಸರ್ ಮಾಡ್ರಿ ಸರ ಇಬ್ರಾಹಿಂ ರೋಜಾವನ್ನ ಕಟ್ಟಿಸಿದಂಥ ವ್ಯಕ್ತಿ ಅಂದ್ರೆ ಇಬ್ರಾಹಿಂ ಆದಿಲ್ ಶಾಹಿ ಇದರ ಶಿಲ್ಪಿ ಯಾರು ಅಂತೇಳಿ ಪ್ರಶ್ನೆ ಕೇಳ್ತಾ ಹೋಗ್ತಾನೆ ಇದರ ಶಿಲ್ಪಿ ಯಾರು ಅಂದ್ರೆ ಮಲ್ಲಿಕ್ ಸಂದಲ್ ನೆನಪಿಟ್ಕೊಳ್ರಿ ಮಲ್ಲಿಕ್ ಸಂದಲ್ ಅನ್ನುವಂತವನು ಇಬ್ರಾಹಿಂ ರೋಜಾವನ್ನ ಕಟ್ಟಿದಂತ ಶಿಲ್ಪಿ ಅಂತ ಹೇಳಿ ನೋಡ್ತಾ ಹೋಗ್ತೀವಿ ಸರ್ ಅಷ್ಟೇ ಅಲ್ಲದೆ ಇಬ್ರಾಹಿಂ ರೋಜಾಕ್ಕೆ ಇನ್ನೊಂದು ಹೆಸರಿನಿಂದ ಕರಿತೀವಿ ಸರ್ ಹೇಳಿ ಕರಿತೀವಿ ಅಂದ್ರೆ ಕುರಾನ್ ಮಹಲ್ ಅಂತ ಹೇಳಿ ಕರಿತೀವಿ ಹೇಳಿ ಕರಿತೀವಿ ಕುರಾನ್ ಮಹಲ್ ಸರ್ ಯಾಕೆ ಕುರಾನ್ ಮಹಲ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಅಂದ್ರೆ ಸುಮಾರು ಕುರಾನ್ ಗ್ರಂಥದಿಂದ ಆರು ಸಾವಿರ ಶ್ಲೋಕಗಳನ್ನ ಈ ಕಟ್ಟಡದ ಮೇಲೆ ಕೆತ್ತನೆ ಮಾಡಲಾಗಿದೆ ಅದಕ್ಕಾಗಿ ಇಬ್ರಾಹಿಂ ರೋಜಾಕ್ಕೆ ಇನ್ನೊಂದು ಹೆಸರಿನಿಂದ ಕರಿತಾ ಹೋಗ್ತೀವಿ ಏನಂತ ಹೇಳಿ ಅಂದ್ರೆ ಕುರಾನ್ ಮಹಲ ನೆನಪಿಟ್ಕೊಳ್ರಿ ಗೋಳ್ ಗುಮ್ಮಟನ್ನ ಕಟ್ಟಿದ ಶಿಲ್ಪಿ ಕೂಡ ಮಲ್ಲಿಕ್ ಸಂದಲನೇ ಇಬ್ರಾಹಿಂ ರೋಜಾವನ್ನ ಕಟ್ಟಿದಂತ ಶಿಲ್ಪಿನೂ ಕೂಡ ಯಾರು ಅಂದ್ರೆ ಮಲ್ಲಿಕ್ ಸಂದಲ್ ಅನ್ನುವಂಥದ್ದು ನೆನಪಿಟ್ಕ ಇಟ್ಕೊಡ್ರಿ ಅನ್ನುವಂಥದ್ದು ಸರ ಇದು ಇಬ್ರಾಹಿಂ ಆದಿಲ್ ಶಾಹಿಯ ಸಮಾಧಿ ಆಗಿದೆ ಈ ಕಟ್ಟಡವನ್ನು ಪೂರ್ಣಗೊಳಿಸಿದಂಥವ್ರು ಯಾರು ಅಂತ ಕೇಳಿದಂತ ಸಂದರ್ಭದಲ್ಲಿ ಆತನ ಹೆಂಡತಿ ತಾಜ್ ಸುಲ್ತಾನ್ ನೋಡ್ರಿ ಆತನ ಹೆಂಡತಿ ಇಬ್ರಾಹಿಂ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿನ ಹೆಂಡತಿ ತಾಜ್ ಸುಲ್ತಾನ್ ಅಂತ ಹೇಳಿರ್ತಾಳ ಆ ತಾಜ್ ಸುಲ್ತಾನ್ ಇಬ್ರಾಹಿಂ ರೋಜಾವನ್ನ ಪೂರ್ಣಗೊಳಿಸ್ತಾಳ ಸರ್ ಈ ಇಬ್ರಾಹಿಂ ಆದಿಲ್ ಶಾಹಿ ಕಟ್ಟಿಸಿರುವಂತ ಇಬ್ರಾಹಿಂ ರೋಜಾ ಶುರು ಮಾಡಿದಂತವ್ ಕಟ್ಟಲಿಕ್ಕೆ ಇಬ್ರಾಹಿಂ ಆದಿಲ್ ಶಾಹಿ ಸರಿ ಇದು ಯಾರ ಸಮಾಧಿ ಆಗಿದೆ ಅಂತೇಳಿ ಬಂದಾಗ ಎಡೆ ಇಬ್ರಾಹಿಂ ಆದಿಲ್ ಶಾಹಿಯ ಸಮಾಧಿ ಆಗಿದೆ ಮತ್ತ ಇದರ ಪಕ್ಕದಲ್ಲಿ ಒಂದು ಮಸೀದಿ ಇದೆ ನೋಡ್ರಿ ಈ ಮಸೀದಿ ಮತ್ತು ಗೋರಿಯ ಪಕ್ಕದಲ್ಲಿ ಏನು ಇದು ಕಂಡು ಬರ್ತದಲ್ಲ ಇದನ್ನೇ ನಾವು ಹೇಳಿ ಕರಿತೀವಿ ಅಂದ್ರೆ ರೋಜಾ ಅಂತ ಹೇಳಿ ಕರಿತಾ ಹೋಗ್ತೀವಿ ಮಧ್ಯದಲ್ಲಿ ಹೋಗುವಂತ ದ್ವಾರ ಏನಿದೆ ಆ ದ್ವಾರವನ್ನು ಹೇಳಿ ಕರಿತೀವಿ ಅಂದ್ರೆ ರೋಜಾ ಅಂತ ಹೇಳಿ ಕರಿತೀವಿ ಸರ್ ಇಬ್ರಾಹಿಂ ಆದಿಲ್ ಶಾಹಿ ಹೆಂಡತಿ ಹೆಸರು ಏನು ಅಂತ ಕೇಳಿದಾಗ ತಾಜ್ ಸುಲ್ತಾನ ಈ ತಾಜ್ ಸುಲ್ತಾನ್ ಸವಿ ನೆನಪಿಗಾಗಿ ಎಡೆ ಇಬ್ರಾಹಿಂ ಆದಿಲ್ ಶಾಹಿ ತಾಜ್ ಬೌಡಿ ಎಂಬ ಕೊಳವನ್ನ ನಿರ್ಮಿಸಿದ್ದ ಯಾವ ಕೊಳ ತಾಜ್ ಬೌಡಿ ಎಂಬ ಕೊಳವನ್ನು ನಿರ್ಮಾಣ ಮಾಡಿದ್ದ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ ಎಕ್ಸಾಮ್ ದೃಷ್ಟಿಯಿಂದ ಪ್ರಶ್ನೆಯನ್ನ ಕೇಳ್ತಾ ಬರ್ತಾನ ಓಕೆ ಹಾಗಾದ್ರೆ ಸರ್ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿಯ ನಂತರ ಅಧಿಕಾರಕ್ಕೆ ಬಂದಂತವರು ಯಾರು ಅಂತೇಳಿ ಬಂದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಮಹಮ್ಮದ್ ಆದಿಲ್ ಶಾಹಿ ಅಧಿಕಾರಕ್ಕೆ ಬರ್ತಾನ ಯಾರ ನಂತರ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ನಂತರ ಅಧಿಕಾರಕ್ಕೆ ಬಂದಂತವನು ಮಹಮ್ಮದ್ ಆದಿಲ್ ಶಾಹಿ ಸರ್ ಮಹಮ್ಮದ್ ಆದಿಲ್ ಶಾಹಿ ಅಂತೇಳಿ ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅರಸ ಹದಿನಾರು ನೂರ ಇಪ್ಪತ್ತಾರರಿಂದ ಹದಿನಾರುನೂರ ಐವತ್ತಾರರವರೆಗೆ ಆಡಳಿತವನ್ನ ಮಾಡ್ತಾನ ಯಾರಂದ್ರೆ ಬಿಜಾಪುರದ ಆದಿಲ್ ಶಾಹಿ ಈ ಮೊಹಮ್ಮದ್ ಆದಿಲ್ ಶಾಹಿ ಹಾಗಾದ್ರೆ ಈತನ ಕಾಲಾವಧಿಯಲ್ಲಿ ಒಂದು ಜಗ ಭಾರತದ ಅತಿ ದೊಡ್ಡದಾಗಿರುವಂತಹ ಗುಮ್ಮಟ ರಚನೆ ಆಗ್ತದ ಸರ್ ಭಾರತದ ಅತಿ ದೊಡ್ಡ ಗುಮ್ಮಟ ಯಾವುದು ಅಂತೇಳಿ ಬಂದಾಗ ಗೋಳ ಗುಮ್ಮಟ ಹಾಗಾದ್ರೆ ಈ ಗೋಳ ಗುಮ್ಮಟವನ್ನ ರಚನೆ ಮಾಡಿದಂಥವರು ಅಥವಾ ಕಟ್ಟಿದಂಥವ್ರು ಯಾರು ಅಂತೇಳಿ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ನೆನಪಿಟ್ಕೊಳ್ಬೇಕು ಯಾರು ಅಂದ್ರ ಮಹಮ್ಮದ್ ಆದಿಲ್ ಶಾಹಿ ಮಹಮ್ಮದ್ ಆದಿಲ್ ಶಾಹಿ ಸರ್ ಈ ಗೋಲ್ ಗುಮ್ಮಟನ್ನ ಕಟ್ಟಿದಂತ ಶಿಲ್ಪಿ ಯಾರು ಅಂತೇಳಿ ಬಂದಂತ ಸಂದರ್ಭದಲ್ಲಿ ಮಲ್ಲಿಕ್ ಸಂದಲ್ ಅಂತೇಳಿ ಗೊತ್ತಿರ್ಬೇಕು ಯಾರು ಕಟ್ತಾರ ಇದನ್ನ ಮಲ್ಲಿಕ್ ಸಂದಲ್ ಅನ್ನುವಂತ ವ್ಯಕ್ತಿ ಕಟ್ತಾನ ಸರ್ ವಿಶೇಷವಾಗಿ ಏನು ಅಂತೇಳಿ ಬಂದಂತ ಸಂದರ್ಭದಲ್ಲಿ ಏಳು ಸಾರಿ ಇಲ್ಲಿ ಏನಾದ್ರೂ ಒಂದು ಹೆಸರಿನಿಂದ ಕರಂತ ಸಂದರ್ಭದಲ್ಲಿ ಕಾಮನ್ ಆಗಿ ಏ ರಾಜ ಹೇಳಿ ಕರೀರಿ ಏ ರಾಜ ಅಂತ ಯಾವ್ ಬೇಕಾ ಶಬ್ದದಿಂದ ಕರೀರಿ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಏ ರಾಜ ಅಂತೇಳಿ ಕರೆದ್ರೆ ಏಳು ಸಾರಿ ಪ್ರತಿಧ್ವನಿ ಆಗ್ತದ ಎಷ್ಟು ಸಾರಿ ಏಳು ಸಾರಿ ಪ್ರತಿಧ್ವನಿ ಆಗ್ತದ ಈಗ ಏಳು ಸಾರಿ ಪ್ರತಿಧ್ವನಿ ಆಗೋದಿಲ್ಲ ಎಲ್ಲ ವಾಲ್ ಸಿಡಿಸಿ ಬಿಟ್ಟಿದ್ದಾರೆ ನಮ್ಮ ಹುಡುಗರು ಅಲ್ಲಿ ಏ ರಾಜ ಅಂತ ಹೇಳ್ಕ ಈಗ ಐದು ಸಾರಿ ಪ್ರತಿಧ್ವನಿಸ್ತದ ಮೊದಲು ಏಳು ಸಾರಿ ಪ್ರತಿಧ್ವನಿಸ್ತಾ ಇತ್ತು ವಿಶೇಷವಾಗಿ ಈ ಕಟ್ಟಡ ಇದೆ ಮಧ್ಯದಲ್ಲಿ ಒಂದು ಕಟ್ಟಡ ಇದೆ ಈ ಕಟ್ಟಡದ ಪಕ್ಕದಲ್ಲಿ ಕುಳಿತುಕೊಂಡು ನೀನು ಮಾತನಾಡಿದ್ದೆ ಅಂದ್ರ ಈ ಒಂದು ಕಟ್ಟಡದ ಹಿಂದ್ಗಡೆ ಇರುವಂತ ವ್ಯಕ್ತಿಗೂ ಸಹಿತ ನೀನು ಮಾತನಾಡಿರುವಂತ ಮಾತು ಕೇಳಿಸ್ತದ ಸರ್ ಜಗತ್ತಿನಲ್ಲಿ ಏಕೈಕ ಪಿಸು ಮಾತಿನ ಗ್ಯಾಲರಿ ಕೂಡ ಇರುವಂಥದ್ದು ಎಲ್ಲಿ ಅಂತ ಕೇಳಿದಾಗ ಗೋಳು ಗುಮ್ಮಟದಲ್ಲಿ ಪಿಸು ಮಾತಿನ ಗ್ಯಾಲರಿ ಇದೆ ನೀನು ಪಕ್ಕದಲ್ಲಿ ಮಾತಾಡಿದಿ ಅಂದ್ರೆ ಪಕ್ಕದ ಗೋಡಿಯಲ್ಲಿ ಕೂತ್ಕೊಂಡಂತ ವ್ಯಕ್ತಿಗೂ ಸಹಿತ ಆ ಧ್ವನಿ ಕೇಳಿಸ್ತದೆ ಎನ್ನುವಂಥದ್ದು ಆ ಧ್ವನಿ ಕೇಳಿಸ್ತದ ಅದಕ್ಕಾಗಿ ಸರಿ ಈ ಗೋಳು ಗುಮ್ಮಟ ಎನ್ನುವಂಥದ್ದು ಯಾವ ಕಾಲಾವಧಿಯಲ್ಲಿ ನಿರ್ಮಾಣ ಆಯಿತು ಅಂತೇಳಿ ಎಸ್ ಡಿ ಎಕ್ಸಾಮ್ ಪ್ರಶ್ನೆ ಕೇಳೋಣ ಹದಿನಾರುನೂರ ಇಪ್ಪತ್ತಾರರಿಂದ ಹದಿನಾರುನೂರ ಐವತ್ತಾರರ ಕಾಲಾವಧಿಯಲ್ಲಿ ನಿರ್ಮಾಣವಾಯಿತು ಹದಿನಾರುನೂರ ಇಪ್ಪತ್ತಾರರಿಂದ ಹದಿನಾರುನೂರ ಐವತ್ತು ಸರ ಬಿಜಾಪುರದ ಗೋಳಗುಮ್ಮಟ್ ಯಾರ ಸಮಾಧಿ ಆಗಿದೆ ಅಂತ ಕೇಳ್ತಾನ ಬಿಜಾಪುರದ ಗೋಳಗುಮ್ಮಟ್ ಮಹಮ್ಮದ್ ಆದಿಲ್ ಶಾಹಿಯ ಸಮಾಧಿ ಯಾರು ಸಮಾಧಿ ಆಗಿದೆ ಮಹಮ್ಮದ್ ಆದಿಲ್ ಶಾಹಿಯ ಸಮಾಧಿ ಆಗಿದೆ ಯಾವುದು ಅಂತ ಕೇಳಿದಂತ ಸಂದರ್ಭದಲ್ಲಿ ಗೋಳ್ ಗುಮ್ಮಟ ಅನ್ನುವಂಥದ್ದು ಅಷ್ಟೇ ಅಲ್ಲದೆ ಆತನ ಹೆಂಡತಿ ಮತ್ತು ಮಕ್ಕಳ ಸಂಪೂರ್ಣವಾಗಿ ಅವರ ಕುಟುಂಬದ ಸಮಾಧಿ ಆಗಿದೆ ಯಾವುದು ಅಂದ್ರೆ ಗೋಳ್ ಗುಮ್ಮಟ ಸರ್ ಭಾರತದ ಅತಿ ದೊಡ್ಡ ಗುಮ್ಮಟ ಗೋಳ್ ಗುಮ್ಮಟನ್ನು ನಿರ್ಮಾಣ ಮಾಡಿದಂಥವ್ನು ಮಹಮ್ಮದ್ ಆದಿಲ್ ಶಾಹಿ ಅನ್ನುವಂಥದ್ದು ಈ ಮಹಮ್ಮದ್ ಆದಿಲ್ ಶಾಹಿ ನಂತರ ಹದ್ನಾರನೂರ ಐವತ್ತಾರರಿಂದ ಹದ್ನಾರನೂರ ಎಪ್ಪತ್ತೆರಡರವರೆಗೆ ಆಡಳಿತಕ್ಕೆ ಬಂದಂತವನು ಯಾರು ಅಂದ್ರ ಎರಡನೇ ಅಲಿ ಆದಿಲ್ ಶಾಹಿ ಈ ಎರಡನೇ ಅಲಿ ಆದಿಲ್ ಶಾಹಿ ತಾವೆಲ್ಲರೂ ನೋಡ್ತಾ ಇದ್ದೀರಿ ಸರ್ ಇದು ಏನು ಅಂದ್ರೆ ಬಾರಾ ಕಮಾನ್ ಬಾರಾ ಕಮಾನ್ ಎಲ್ಲಿ ಕಂಡು ಬರುತ್ತದೆ ಅಂತೇಳಿ ಬಂದಾಗ ಬಾರಾ ಕಮಾನ್ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರ್ತದ ಹಾಗಾದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಇರುವಂತಹ ಬಾರಾಖಮಾನ್ ಅನ್ನ ನಿರ್ಮಾಣ ಮಾಡಿದಂಥವ್ರು ಯಾರು ಅಂದ್ರ ಎರಡನೇ ಅಲಿ ಆದಿಲ್ ಶಾಹಿ ನೆನಪಿಟ್ಕೋ ಎರಡನೇ ಅಲಿ ಆದಿಲ್ ಶಾಹಿ ಅನ್ನುವಂಥವನು ಸರ ವಿಜಯಪುರದಲ್ಲಿರುವಂತಹ ಬಾರಾಖಮಾನ್ವನ್ನ ನಿರ್ಮಾಣ ಮಾಡ್ತಾ ಹೋಗ್ತಾನ ಎರಡನೇ ಅಲಿ ಆದಿಲ್ ಶಾಹಿ ಸರ್ ಈತ ಎಲ್ಲಿವರೆಗೆ ಆಡಳಿತ ಮಾಡ್ತಾನ ಅಂದ್ರೆ ಕ್ರಿಸ್ತ ಶಕ ಹದ್ನಾರನೂರ ಐವತ್ತಾರರಿಂದ ಹದ್ನಾರನೂರ ಎಪ್ಪತ್ತೆರಡರವರೆಗೆ ಆಡಳಿತವನ್ನು ಮಾಡಿದಂತವನು ಎರಡನೇ ಅಲಿ ಆದಿಲ್ ಶಾಹಿ ಸರ ಈ ಒಂದು ಬಾರಾ ಕಮಾನ್ ನಿರ್ಮಾಣ ಮಾಡ್ತಾನ ಬಾರಾ ಕಮಾನ್ ಎಲ್ಲಿದೆ ಹೇಳಿ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿದೆ ನೋಡ್ರಿ ಹೆಂಗ ಕಾಣ್ತದ ಬಾರಾ ಕಮಾನ್ ನೋಡ್ಲಿಕ್ಕೆ ಅನ್ನುವಂಥದ್ದು ಐತಿಹಾಸಿಕವಾಗಿರುವಂತಹ ಸ್ಥಳ ಅನ್ನುವಂಥದ್ದು ಇನ್ನು ನಂತರ ಕಾಲಾವಧಿಯಲ್ಲಿ ವಿಜಯಪುರದಲ್ಲಿ ಪ್ರಮುಖವಾಗಿರುವಂತಹದ್ದನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಮಲ್ಲಿಕ್ ಈ ತೋಪು ಪಿರಂಗಿ ಕಂಡು ಬರ್ತದ ಸರ್ ಮಲ್ಲಿಕ್ ಈ ತೋಪು ಮೈದಾನ ಎಲ್ಲಿ ಕಂಡು ಬರುತ್ತದೆ ಅಂತೇಳಿ ಪ್ರಶ್ನೆ ಕೇಳಿದಾನ ನೋಡ್ರಿ ಮಲ್ಲಿಕ್ ಈ ತೋಪು ಮೈದಾನದ ಪಿರಂಗಿ ಎಲ್ಲಿ ಕಂಡು ಬರುತ್ತದೆ ಅಂತೇಳಿ ಪ್ರಶ್ನೆ ಕೇಳಿದಾಗ ಮಲ್ಲಿಕ್ ಈ ತೋಪು ಮೈದಾನದ ಪಿರಂಗಿ ಕಂಡು ಬರೋದು ವಿಜಯಪುರ ಜಿಲ್ಲೆಯಲ್ಲಿ ಸರ ಭಾರತದ ಅತಿ ದೊಡ್ಡದಾಗಿರುವಂತಹ ಪಿರಂಗಿ ಯಾವುದು ಅಂತ ಕೇಳಿದಂತ ಸಂದರ್ಭದಲ್ಲಿ ಮಲ್ಲಿಕಿ ತೋಪು ಮೈದಾನದಲ್ಲಿಟ್ಟಿರುವಂತಹ ಈ ಪಿರಂಗಿ ನೋಡ್ರಿ ಈ ಪಿರಂಗಿ ಸರ ಈ ಪಿರಂಗಿಯನ್ನು ನೆನಪಿಟ್ಕೊಂಡು ಸ್ನೇಹಿತರೆ ಎಕ್ಸಾಮ್ ಅಲ್ಲಿ ಕೇಳ್ತಾ ಬರ್ತಾನ ನೋಡ್ರಿ ಹೆಂಗಿದೆ ಪ್ರಮುಖವಾಗಿ ಈ ಮಲ್ಲಿಕಿ ತೋಪು ಮೈದಾನದ ಪಿರಂಗಿ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ಎನ್ನುವಂಥದ್ದು ಇದರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನ ಸರ್ ನಿರ್ಮಾಣ ಮಾಡಿದಂಥವ್ರು ಯಾರು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಇದನ್ನ ಅಹಮದ್ ನಗರ ಅಹಮದ್ ನಗರಲ್ಲಿ ನೂರ ನಲ್ವತ್ತೊಂಬತ್ತರಲ್ಲಿ ಸರ ಈ ಮಲ್ಲಿಕಿ ಪಿರಂಗಿನ ತಯಾರಿಸಿದಂತವ್ ಯಾರು ಅಂತ ಕೇಳಿದಾಗ ಹಸನ್ ರೂಮಿ ಅನ್ನುವಂತ ವ್ಯಕ್ತಿ ತಯಾರಿಸ್ತಾನ ಯಾರು ಹಸನ್ ರುಮಿ ಅನ್ನುವಂತ ವ್ಯಕ್ತಿ ಸರ್ ಎಲ್ಲಿ ತಯಾರಿಸಿದ ಅಂತ ಕೇಳಿದಂತ ಸಂದರ್ಭದಲ್ಲಿ ಅಹಮದ್ ನಗರ್ ಸರ್ ಹಾಗಂದ್ರೆ ಅಹಮದ್ ನಗರದಿಂದ ಹೆಂಗ ವಿಜಯಪುರಕ್ಕೆ ಬಂತು ಅಂತ ಕೇಳಿದಾಗ ಒಂದನೇ ಅಲಿ ಆದಿಲ್ ಶಾಹಿಯ ಹೆಂಡತಿ ಚಾಂದ್ ಬಿಬಿ ನೆನಪಟ್ಟುಕೊಡ್ರಿ ಸ್ನೇಹಿತರೆ ಚಾಂದ್ ಬಿಬಿ ಇದನ್ನ ವಿಜಯಪುರ ಜಿಲ್ಲೆಗೆ ವರದಕ್ಷಿಣೆ ರೂಪದಲ್ಲಿ ತೆಗೆದುಕೊಂಡು ಬಂದಿರ್ತಾಳ ಯಾವ ರೂಪದಲ್ಲಿ ವರದಕ್ಷಿಣೆ ರೂಪದಲ್ಲಿ ಬಿಜಾಪುರದ ಆದಿಲ್ಶಾಹಿಗಳಿಗೆ ಸರ್ ಮಲ್ಲಿಕಿ ತೋಪು ಮೈದಾನದಲ್ಲಿರುವಂತಹ ಪಿರಾಂಗಿ ಸಿಕ್ಕಿರುವಂತದ್ದು ಈ ಪಿರಂಗಿಯನ್ನು ತೆಗೆದುಕೊಂಡು ಬಂದಂತವಳು ಚಾಂದ ಬೀಬಿ ಸರ್ ಹಾಗಾದ್ರೆ ಮಲ್ಲಿಕಿ ತೋಪು ಮೈದಾನ ಪಿರಂಗಿಯ ಎಷ್ಟು ತೂಕವನ್ನು ಹೊಂದಿದೆ ಅಂದ್ರೆ ಐವತ್ತೈದು ಟನ್ ತೂಕವನ್ನು ಹೊಂದಿದೆ ನೋಡ್ರಿ ಎಷ್ಟು ಟನ್ನ ಐವತ್ತೈದು ಟನ್ ತೂಕವನ್ನು ಹೊಂದಿದೆ ಇನ್ನು ಕೂಡ ವಿಜಯಪುರದಲ್ಲಿ ನೋಡಿದ್ರೆ ನಿಮಗೆ ಕಾನ್ ಸಿಗ್ತದೆ ಎನ್ನುವಂಥದ್ದು ಉಕ್ಕಿನಿಂದ ಮಾಡಿರುವಂಥದ್ದು ಸುಮಾರು ಐವತ್ತೈದು ಟನ್ ತೂಕವನ್ನು ಹೊಂದಿದೆ ಸರ ಮೇಲ್ಗಡೆ ಚಾವಣಿಯಲ್ಲಿ ನಿಲ್ಲಿಸಿದಾರ ಹಾಗಾದ್ರೆ ಸರ್ ಮೇಲ್ಛಾವಣಿಯಲ್ಲಿ ಹೆಂಗ ನಿಲ್ಸಿದಾರ ಅನ್ನ ಸಂದರ್ಭದಲ್ಲಿ ಸುಮಾರು ನೂರಾರು ಆನೆಗಳನ್ನ ಬಳಸಿ ಆನೆಗಳ ಮೂಲಕ ಜಗ್ಗುದ್ರ ಮೂಲಕ ಅದನ್ನ ಮೇಲ್ಗಡೆ ನಿಲ್ಸಿದ್ದಾರೆ ಅನ್ನುವಂಥದ್ದು ಅತಿ ಹೆಚ್ಚು ಆನೆಗಳಿಗೆ ಹಿಂಸೆ ನೀಡಿದಂಥ ಕರ್ನಾಟಕದ ರಾಜಮನೆತನ ಯಾವುದು ಅಂದ್ರೆ ಬಿಜಾಪುರದ ಆದಿಲ್ಶಾಹಿಗಳು ಅನ್ನುವಂಥದ್ದು ಬಿಜಾಪುರದ ಆದಿಲ್ ಸಾಹಿಗಳು ಅತಿ ಹೆಚ್ಚು ಆನೆಗಳಿಗೆ ಚಿತ್ರಹಿಂಸೆಯನ್ನು ಹಿಂಸೆಯನ್ನು ನೀಡಿದ್ದಾರೆ ಸುಮಾರು ಐವತ್ತೈದು ಟೂ ತೂಕವನ್ನು ಹೊಂದಿರುವಂತಹ ಈ ಮಲ್ಲಿಕಿ ತೋಪು ಪಿರಂಗಿಯನ್ನು ಅಹಮದ್ ನಗರದಿಂದ ವಿಜಯಪುರಕ್ಕೆ ತಂದ್ರು ಸರ್ ಹೆಂಗ ತಂದ್ರು ಅಂತ ಕೇಳಿದಾಗ ಆನೆಗಳ ಮೂಲಕ ತೆಗೆದುಕೊಂಡು ಬಂದಿರುವಂತದ್ದು ವಿಜಯಪುರದಲ್ಲಿ ಇದೆ ಸರ್ ಈ ಮಲ್ಲಿಕಿ ತೋಪು ಪಿರಂಗಿಯನ್ನು ತಯಾರಿಸಿದಂತಹ ಶಿಲ್ಪಿ ಯಾರು ಅಂತ ಕೇಳಿದಂತ ಸಂದರ್ಭದಲ್ಲಿ ಹಸನ್ ರೋಮಿ ಹದಿನೈದುನೂರ ನಲವತ್ತೊಂಬತ್ತರಲ್ಲಿ ಸರ್ ಎಲ್ಲಿ ತಯಾರಿಸಿದ ಅಹಮದ್ ನಗರ ಹಾಗಾದ್ರೆ ಅಹಮದ್ ನಗರದಿಂದ ವಿಜಯಪುರಕ್ಕೆ ಹೆಂಗ್ ಬಂತು ಅಂದ್ರೆ ಚಾರ್ಜ್ ಬಿಬಿ ವರದಕ್ಷಿಣೆ ರೂಪದಲ್ಲಿ ತೆಗೆದುಕೊಂಡು ಬಂದಿರುವಂತದ್ದು ಚಾಂದ್ ಬೀಬಿ ಯಾರ ಹೆಂಡತಿ ಅಂದ್ರೆ ಒಂದನೇ ಅಲ್ಲಿ ಶಾಯಿ ವಿಶೇಷವಾಗಿ ಇದನ್ನ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗಿರುವಂತಹ ತಾಳಿಕೋಟೆ ಕದನದಲ್ಲಿ ಇದೇ ಪಿರಂಗಿಯನ್ನು ಬಳಸಲಾಗಿತ್ತು ಅದಕ್ಕಾಗಿ ಪಿರಂಗಿಯನ್ನು ಏನಂತೇಳಿ ಕರೀತಾರೆ ವೈರಿಗಳ ಸಂಹಾರಕ ಅಂತೇಳಿ ಕರೀತಾರ ಸರ್ ಏನಂತ ಹೇಳಿ ಕರೀತಾರ ಅಂದ್ರ ಈ ಪಿರಂಗಿಯನ್ನ ವೈರಿಗಳ ಸಂಹಾರಕ ಅಂತೇಳಿ ಕರೀತಾರ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಇದನ್ನು ಕೂಡ ನೆನಪಿಟ್ಟುಕೊಂಡು ಸ್ನೇಹಿತರ ಎಕ್ಸಾಮ್ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ನೆಕ್ಸ್ಟ್ ಬಂದಂತ ಸಂದರ್ಭದಲ್ಲಿ ತಾಳಿಕೋಟೆ ಯುದ್ಧವನ್ನ ನೋಡೋಕ್ಕಿಂತ ಮುಂಚೆ ಸರ್ ಬಿಜಾಪುರದಲ್ಲಿರುವಂತಹ ಅನೇಕವಾಗಿರುವಂತಹ ಕಟ್ಟಡಗಳನ್ನ ನೆನಪಿಟ್ಕೊಳ್ಬೇಕು ಸರ್ ಮೊದಲೇದಾಗಿ ನೋಡಿದ್ವಿ ಜಿಮ್ ಮಸೀದಿ ಇದೆ ವಿಜಯಪುರದಲ್ಲಿ ಜಿಮ್ ಮಸೀದಿ ಇದೆ ಸರ್ ವಿಜಯಪುರದಲ್ಲಿ ಇಬ್ರಾಹಿಂ ರೋಜಾ ಇದೆ ಸರ್ ವಿಜಯಪುರದಲ್ಲಿ ಏನಿದೆ ಗೋಳ್ ಗುಮ್ಮಟ್ ಇದೆ ಪ್ರಸ್ತುತ ಈ ಮಲ್ಲಿಕಿ ತೋಪು ಮೈದಾನದ ಪಿರಂಗಿ ಇದೆ ಸರ್ ಅಷ್ಟೇ ಅಲ್ಲದೆ ಗಗನ್ ಮಹಲ್ ಇದೆ ಈ ಗಗನ್ ಮಹಲ್ ಅನ್ನ ನಿರ್ಮಾಣ ಮಾಡಿದಂತ ವಿಜಯಪುರದಲ್ಲಿ ಸರ್ ಒಂದನೇ ಅಲಿ ಆದಿಲ್ ಶಾಹಿ ತನ್ನ ಆಡಳಿತದ ದರ್ಬಾರವನ್ನು ಮಾಡಲಿಕ್ಕೆ ಗಗನ್ ಮಹಲ್ ಅನ್ನು ವಿಜಯಪುರದಲ್ಲಿ ನಿರ್ಮಾಣ ಮಾಡಿರುವಂತವನು ಅಷ್ಟೇ ಅಲ್ಲದೆ ವಿಜಯಪುರದಲ್ಲಿ ಆನಂದ ಮಹಲ ಇದೆ ಆನಂದ ಮಹಲ ಸರ್ ವಿಜಯಪುರದಲ್ಲಿ ಅಸರ್ ಮಹಲ್ ಇದೆ ಯಾವ ಮಹಲ್ ಇದೆ ಅಸರ್ ಮಹಲ್ ಅಷ್ಟೇ ಅಷ್ಟೇ ಅಲ್ಲದೆ ಮೊಹಮ್ಮದ್ ಆದಿಲ್ ಶಾಹಿ ಆಸ್ಥಾನದಲ್ಲಿ ಸರ್ ಒಬ್ಬ ಪ್ರಮುಖವಾಗಿ ಆತನ ಮಗನಾಗಿರುವಂತ ಎರಡನೇ ಅಲಿ ಆದಿಲ್ ಶಾಹಿ ಆಸ್ಥಾನದಲ್ಲಿ ಒಬ್ಬ ಪ್ರಸಿದ್ಧ ದಂಡನಾಯಕ ಇದ್ದ ಯಾರು ಅಂದ್ರೆ ಅಫಜಲ್ ಖಾನ್ ಇದೇ ಅಫಲ್ ಖಾನ್ ನನ್ನ ಛತ್ರಪತಿ ಶಿವಾಜಿಯನ್ನು ಕೊಲೆ ಮಾಡ್ಲಿಕ್ಕೆ ಸುಪಾರಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಇದೇ ಅಬ್ದುಲ್ ಖಾನ್ ತನ್ನ ಎಲ್ಲ ಅರವತ್ ಮೂರು ಜನ ಹೆಂಡತಿಯರನ್ನ ಕೊಲೆ ಮಾಡ್ತಾನ ಕೊಲೆ ಮಾಡಿದಂತ ಒಂದು ಭಾವಿ ಕಣ್ಣು ಬರ್ತದ ಸಮಾಧಿ ಕಣ್ಣು ಬರ್ತದ ಸರ್ ಏನು ಅಂದ್ರೆ ಅದನ್ನ ನಾವು ಸಾಠ್ ಕಬರ್ ಅಂತ ಹೇಳಿ ಕರಿತೀವಿ ಸಾಟ್ ಕಬರ್ ಸರ್ ಸಾಟ್ ಖಬರ್ ಯಾವುದಕ್ಕೆ ಸಂಬಂಧಿಸಿದ ಮಸೀದಿ ತನ್ನ ಅಬ್ದಲ್ ಖಾನ್ ತನ್ನ ಹೆಂಡತಿಯರನ್ನ ಕೊಲೆ ಮಾಡಿರುವಂತಹ ಸಮಾಧಿ ಸಾಟ್ ಖಬರ್ ಹೇಳಿ ಕರಿತೀವಿ ಅದು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಎನ್ನುವಂಥದ್ದು ಸರ್ ಇದು ಬಿಜಾಪುರದ ಆದಿಲ್ ಶಾಹಿಗಳು ಅಷ್ಟೇ ಅಲ್ಲದೆ ವಿಜಯಪುರದಲ್ಲಿ ಉಪ್ಲಿ ಬುರ್ಜ್ ಇದೆ ಯಾವ ಬುರ್ಜ್ ಇದೆ ಸ್ನೇಹಿತರೆ ಉಪ್ಲಿ ಬುರ್ಜ್ ಸಹಿತ ವಿಜಯಪುರದಲ್ಲಿ ಕಂಡು ಬರ್ತದ ಅದನ್ನು ಕೂಡ ನೆನಪಿಟ್ಕೊಡ್ರಿ ಅನ್ನುವಂಥದ್ದು ಇನ್ನು ನಂತರ ನಂತರ ಅಂತೇಳಿ ಬಂದಂತ ಸಂದರ್ಭದಲ್ಲಿ ಸರ್ ತಾಳಿಕೋಟೆ ಯುದ್ಧ ತಾಳಿಕೋಟೆ ಕದನ ನಡೆದಿರುವಂತದ್ದು ಯಾವ ವರ್ಷ ಅಂತೇಳಿ ಬಂದಾಗ ಸುಮ್ಮನೆ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಸರ ತಾಳಿಕೋಟೆ ಯುದ್ಧ ಭೂಮಿ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಈ ವಿಜಯಪುರ ಜಿಲ್ಲೆಯಲ್ಲಿ ತಾಳಿಕೋಟೆ ಕದನ ನಡೆದಿರುವಂತದ್ದು ಹದಿನೈದು ನೂರ ಅರವತ್ತೈದು ಜನವರಿ ಇಪ್ಪತ್ತಾರರಂದು ತಾಳಿಕೋಟೆ ಅನ್ನುವಂಥ ಕದನ ನಡೀತದ ಈ ತಾಳಿಕೋಟೆ ಕದನಕ್ಕೆ ಇನ್ನೊಂದು ಹೆಸರಿನಿಂದ ಕರಿತೀವಿ ನಾವ ರಕ್ಕಸ ತಂಗಡಗಿ ಕದನ ಅಂತೇಳಿ ಕರಿತೀವಿ ಯಾಕಂದ್ರೆ ರಕ್ಕಸಗಿ ಮತ್ತು ತಂಗಡಗಿ ಅನ್ನುವಂಥ ಎರಡು ಗ್ರಾಮಗಳ ಮಧ್ಯೆ ತಾಳಿಕೋಟೆ ಕದನ ಅನ್ನುವಂಥ ನಡೀತದ ಅಷ್ಟೇ ಅಲ್ಲದೆ ಇದಕ್ಕೆ ಬನ್ನಿ ಹಟ್ಟಿ ಕದನ ಅಂತ ಹೇಳಿ ಕರೀತಾರ ಕರ್ನಾಟಕದ ವಾಟರ್ ಅಂತ ಹೇಳಿ ಕೂಡ ಕರೀತಾರ ಯಾವ ಕದನ ಅಂದ್ರೆ ತಾಳಿಕೋಟೆ ಕದನ ಸರ್ ತಾಳಿಕೋಟೆ ಕದನ ಯಾವ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗಿರುವಂತ ಕದನ ಸರ್ ತಾಳಿಕೋಟೆ ಕದನ ಅಂತ ಹೇಳಿ ಕರಿತೀವಿ ಈ ತಾಳಿಕೋಟೆ ಕದನ ಹದಿನೈದು ನೂರ ಅರವತ್ತೈದು ಜನವರಿ ಇಪ್ಪತ್ತಾರರಂದು ಮಂಗಳವಾರ ದಿನ ನಡೆದಿರುವಂತಹ ಯುದ್ಧ ಸರ್ ಯಾರ್ಯಾರ ನಡುವೆ ಅಂದ್ರೆ ಆ ಶಾಹಿ ಸುಲ್ತಾನರು ಶಾಹಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ದಂಡನಾಯಕನಾಗಿರುವಂತ ಅಳಿಯ ರಾಮರಾಯನ ನಡುವೆ ನೂರ ಅರವತ್ತೈದು ಜನವರಿ ಇಪ್ಪತ್ತಾರಂದು ತಾಳಿಕೋಟೆ ಕದನ ನಡೀತದ ಸರ್ ಇನ್ನೊಂದು ವಿಶೇಷವಾಗಿ ಏನು ಅಂದ್ರೆ ಅಳಿಯ ರಾಮರಾಯ ದಂಡನಾಯಕ ಇದ್ದ ಆದ್ರೆ ವಿಜಯನಗರದ ಅರಸ ಯಾರಿದ್ರು ಅಂತೇಳಿ ಪ್ರಶ್ನೆ ಬಂದಾಗ ಸದಾಶಿವರಾಯ ವಿಜಯನಗರ ಸಾಮ್ರಾಜ್ಯದ ಅರಸ ನಿರ್ತಾನ ಸರ್ ನಾಲ್ಕು ಶಾಹಿ ಮನೆತನಗಳು ಕೂಡಿಕೊಂಡು ವಿಜಯನಗರ ಸಾಮ್ರಾಜ್ಯವನ್ನು ಸೋಲಿಸ್ತಾವ ಎಷ್ಟೋ ಶಾಹಿ ಮನೆತನ ನಾಲ್ಕು ಶಾಹಿ ಮನೆತನಗಳು ಹಾಗಾದ್ರೆ ಯಾವ್ಯಾವ ಅಂತ ಹೇಳಿ ನೋಡಿದಾಗ ಬಿಜಾಪುರದ ಆದಿಲ್ ಶಾಹಿಗಳು ಸರ್ ಬೀದರ್ನ ಬರೀದ ಶಾಹಿಗಳು ಗೋಲ್ಕಂಡದ ಕುತುಬ್ ಶಾಹಿಗಳು ಆ ನಗರದ ನಿಜಾಮ್ ಶಾಹಿಗಳು ಭಾಗಿಯಾಗ್ತಾರ ಹಾಗಾದ್ರೆ ಯಾವ ಮನೆತನ ಭಾಗಿಯಾಗಿರ್ಲಿಲ್ಲ ಅಂದ್ರೆ ಶಾಹಿ ಸುಲ್ತಾನರಲ್ಲಿ ಬಿರಾರ್ನ ಇಮಾದತ್ ಶಾಹಿಗಳು ಭಾಗಿಯಾಗಿರ್ಲಿಲ್ಲ ಬಿಜಾಪುರದ ಸುಲ್ತಾನ ಯಾರಿದ್ರು ಅಂದ್ರೆ ಒಂದನೇ ಅಲಿ ಆದಿಲ್ ಶಾಹಿ ಇದ್ದ ಸರ್ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಂಪೂರ್ಣವಾಗಿ ಸುಲ್ತದ ಅಳಿಯ ರಾಮರಾಯನ ರುಂಡವನ್ನು ಕಡದಿರುವಂತಹ ಹುಸೇನ ನಿಜಾಮ ಬಲ್ಲೆಗೆ ಆತನ ರುಂಡವನ್ನು ಹಾಕಿ ಯಾವಾಗ ರಣರಂಗದಲ್ಲಿ ಪ್ರದರ್ಶನವನ್ನು ಮಾಡ್ತಾನೋ ರಣರಂಗದಲ್ಲಿ ಪ್ರದರ್ಶನ ಮಾಡ್ತಾ ಇರಬೇಕಾದ್ರೆ ನಾಯಕನಿಲ್ಲದ ಸೈನ್ಯ ದಿಕ್ಕು ಪಾಲಾಗಿ ಹೋಗಲಿಕ್ಕೆ ಶುರು ಮಾಡಿತ್ತು ಸದಾಶಿವರಾಯ ಬಂದು ಡಂಗರವನ್ನು ಸಾರ್ತಾನೆ ವಿಜಯನಗರ ಸಾಮ್ರಾಜ್ಯ ಸೋಲನ್ ಅನುಭವಿಸಿದೆ ನಿಮಗೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ರಿ ನೀವೇ ಪಡೆದುಕೊಡ್ರಿ ಪಡೆದುಕೊಳ್ಳ್ರಿ ಸಂದರ್ಭದಲ್ಲಿ ಅಲ್ಲಿರುವಂತ ಜನ ಹಂಪಿಯನ್ನ ಬಿಟ್ಟು ಹೋಗ್ಬೇಕಾಗ್ತದ ಅದಕ್ಕಾಗಿ ವಿಜಯನಗರ ಸಾಮ್ರಾಜ್ಯದ ಕದನ ನಡೆದ ಎರಡು ವರ್ಷದ ನಂತರ ಹದಿನೈದು ನೂರ ಅರವತ್ತೇಳರಲ್ಲಿ ಇಟಲಿಯ ಪೆಡ್ರಿಕ್ ಸೀಸರ್ ಅನ್ನುವಂತ ವ್ಯಕ್ತಿ ಭೇಟಿಯನ್ನು ಕೊಡ್ತಾನ ಈ ಪೆಡ್ರಿಕ್ ಸೀಸರ್ ಏನ್ ಹೇಳ್ತಾ ಹೋಗ್ತಾನಂದ್ರ ಅಂದ್ರ ನಾನು ವಿಜಯನಗರದ ರಾಜಧಾನಿ ಹಂಪಿಗೆ ಭೇಟಿಯನ್ನು ಕೊಟ್ಟಾಗ ಹಂಪಿಯು ಹಾಳ ಕೊಂಪೆಯಾಗಿತ್ತು ಅಂತೇಳಿ ಬರೀತಾನ ಏನಂತೇಳಿ ಹಾಳು ಕೊಂಪೆಯಾಗಿತ್ತು ಅಂತೇಳಿ ಬರೀತಾನ ಅದಕ್ಕೆ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗಿರುವಂತಹ ಯುದ್ಧ ಭೂಮಿ ಯಾವುದು ಅಂತೇಳಿ ಬಂದಂತ ಸಂದರ್ಭದಲ್ಲಿ ತಾಳಿಕೋಟೆ ಕದನ ಅದು ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರ್ತದ ಇನ್ನು ನಂತರ ಬಂದಂತ ಸಂದರ್ಭದಲ್ಲಿ ರಾಜಕೀಯ ಅಂತ ಹೇಳಿ ನೋಡೋಣ ಸರ ರಾಜಕೀಯ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಆ ರಾಜಕೀಯ ಮತ್ತು ಆಧ್ಯಾತ್ಮಿಕತೆ ಎನ್ನುವಂಥದ್ದು ಸರ್ ರಾಜಕೀಯ ಮತ್ತು ಆಧ್ಯಾತ್ಮಿಕತೆ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಮೊದಲೇದಾಗಿ ನೆನಪಿಟ್ಕೊಳ್ಬೇಕು ವಿಜಯಪುರ ಜಿಲ್ಲೆ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಸರ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಲೋಕಸಭೆಯ ಅಂದ್ರೆ ಇಪ್ಪತ್ತೆಂಟು ಲೋಕಸಭೆಯ ಸ್ಥಾನಗಳಿದಾವೆ ಆ ಇಪ್ಪತ್ತೆಂಟು ಲೋಕಸಭೆಯ ಸ್ಥಾನಗಳಲ್ಲಿ ಸರ ಐದು ಸ್ಥಾನಗಳನ್ನ ನೋಡ್ರಿ ಇಪ್ಪತ್ತೆಂಟು ಲೋಕಸಭೆಯ ಸ್ಥಾನಗಳಲ್ಲಿ ಐದು ಲೋಕಸಭೆಯ ಸ್ಥಾನಗಳನ್ನ ಎಸ್ ಸಿ ವರ್ಗಕ್ಕೆ ಮೀಸಲಿಡಲಾಗಿದೆ ಮತ್ತು ಎರಡು ಸ್ಥಾನಗಳನ್ನ ಎಸ್ ಟಿ ವರ್ಗಕ್ಕೆ ಮೀಸಲಾಗಿ ಮೀಸಲಿಡಲಾಗಿದೆ ಆ ಐದು ಲೋಕಸಭೆಯ ಸ್ಥಾನಗಳಲ್ಲಿ ಐದು ಲೋಕಸಭೆಯ ಸ್ಥಾನಗಳಲ್ಲಿ ಸರ್ ವಿಜಯಪುರ ಜಿಲ್ಲೆಯು ಕೂಡ ಒಂದು ನೆನಪುಕೊಂಡ್ರಿ ವಿಜಯಪುರ ಜಿಲ್ಲೆಯಲ್ಲಿ ಸರ್ ಲೋಕಸಭಾ ಸ್ಥಾನವನ್ನ ಯಾವ ವರ್ಗಕ್ಕೆ ಮೀಸಲಿಡಲಾಗಿದೆ ಅಂದ್ರೆ ಎಸ್ ಸಿ ವರ್ಗಕ್ಕೆ ಹಾಗಾದರೆ ಸರ್ ಎಷ್ಟು ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗೆ ಲೋಕಸಭೆ ಸ್ಥಾನಗಳನ್ನು ಮೀಸಲಿಡಲಾಗಿದೆ ಐದು ಸರ್ ಯಾವ್ಯಾವ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಜಿಲ್ಲೆಗಳನ್ನು ನೋಡ್ತಾ ಇರಬೇಕಾದ್ರೆ ನೋಡೋಣ ಆದ್ರೆ ವಿಜಯಪುರ ಒಂದು ಸರ್ ನಂತರ ಬಂದಂತ ಸಂದರ್ಭದಲ್ಲಿ ಚಿತ್ರದುರ್ಗ ಯಾವ ಜಿಲ್ಲೆ ಚಿತ್ರದುರ್ಗ ಕೂಡ ಎಸ್ ಸಿ ವರ್ಗಕ್ಕೆ ಮೀಸಲಾಗಿರುವಂತಹ ಸ್ಥಾನ ಸರ್ ಚಿತ್ರದುರ್ಗ ಆದ್ಮೇಲೆ ಚಾಮರಾಜನಗರ ಚಾಮರಾಜನಗರ ಆದ್ಮೇಲೆ ಕಲಬುರಗಿ ನೆನಪಿಟ್ಕೊಡ್ರಿ ಕಲಬುರ್ಗಿ ಆದ್ಮೇಲೆ ಕೋಲಾರ ಈ ಐದು ಸ್ಥಾನಗಳ ಲೋಕಸಭೆ ಸ್ಥಾನಗಳನ್ನ ಮೀಸಲಿಡಲಾಗಿದೆ ಯಾವ ವರ್ಗಕ್ಕೆ ಅಂದ್ರೆ ಎಸ್ ಸಿ ವರ್ಗಕ್ಕೆ ಅದಕ್ಕೆ ವಿಜಯಪುರ ಅಂತೇಳಿ ಬಂದಾಗ ರಾಜಕೀಯ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದ ಸರ್ ಯಾಕೆ ಅಂದ್ರೆ ಎಸ್ ಸಿ ವರ್ಗಕ್ಕೆ ಮೀಸಲಿಟ್ಟಿದ್ದೇವೆ ಮತ್ತು ರಾಜಕೀಯ ಅಂತೇಳಿ ಬಂದಾಗ ಕರ್ನಾಟಕದ ಎಷ್ಟನೇ ದೊಡ್ಡ ಜಿಲ್ಲೆಯಾಗಿದೆ ಅಂದ್ರೆ ನಾಲ್ಕನೇ ಅತಿ ದೊಡ್ಡ ಜಿಲ್ಲೆಯಾಗಿರುವಂಥದ್ದು ಯಾವುದು ಅಂದ್ರೆ ವಿಜಯಪುರ ಜಿಲ್ಲೆ ಸರ್ ರಾಜಕೀಯ ಮತ್ತು ಆಧ್ಯಾತ್ಮಿಕತೆ ಹೇಳಿ ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಸಂಬಂಧಿಸಿದಂಥ ಧ್ಯಾನ ಯೋಗಾಶ್ರಮ ಕೂಡ ಎಲ್ಲಿ ಕಂಡು ಬರ್ತದೆ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರ್ತದ ಜ್ಞಾನ ಯೋಗಾಶ್ರಮ ಅನ್ನುವಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರ್ತದ ಅಷ್ಟೇ ಅಲ್ಲದೆ ನಮ್ಮ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥ ಬಸವಣ್ಣನವರು ಸರ್ ಬಸವಣ್ಣನವರು ಹುಟ್ಟಿದ ಸ್ಥಳ ಯಾವುದು ಅಂತೇಳಿ ಪ್ರಶ್ನೆ ಕೇಳ್ತಾರ ಹಾಗಾದ್ರೆ ಬಸವಣ್ಣನವರ ಹುಟ್ಟೂರು ಆಗಿರುವಂತಹ ಬಸವನ ಬಾಗೇವಾಡಿ ನೋಡ್ರಿ ಬಸವನ ಬಾಗೇವಾಡಿ ಎಲ್ಲಿ ಕಂಡು ಬರ್ತದಂದ್ರ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರ್ತದ ಬಸವಣ್ಣನವರು ಕ್ರಿಸ್ತ ಶಕ ಹನ್ನೊಂದೂರ ಮೂವತ್ತೆರಡರಿಂದ ಹನ್ನೊಂದೂರ ಅರವತ್ತೆಂಟರ ಕಾಲಾವಧಿಯಲ್ಲಿ ತಮ್ಮ ಜೀವನವನ್ನು ನಡೆಸಿದ್ರು ಇದು ಗೋರ್ಮೆಂಟ್ ಪುಸ್ತಕದಲ್ಲಿ ಅಥೆಂಟಿಕ್ ಆಗಿರುವಂತ ಮಾಹಿತಿ ಹಾಗಾದ್ರೆ ಈ ಬಸವಣ್ಣನವರು ಹುಟ್ಟಿದ್ದು ಸರ್ ಎಲ್ಲಿ ಅಂತ ಕೇಳಿದಾಗ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಅನ್ನುವಂಥ ಗ್ರಾಮದಲ್ಲಿ ಬಸವನ ಬಾಗೇವಾಡಿ ತಾಲೂಕಿನ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಅನ್ನುವಂತಹ ಗ್ರಾಮದಲ್ಲಿ ಬಸವಣ್ಣನವರು ಹುಡ್ತಾರೆ ಇಂಗಳೇಶ್ವರ ಗ್ರಾಮದಲ್ಲಿ ತಂದೆ ಯಾರು ಅಂದರೆ ತಂದೆ ಮಾದರಸ ನೋಡ್ರಿ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಇನ್ನ ಬಸವಣ್ಣನವರ ಗುರುಗಳು ಯಾರು ಅಂತೇಳಿ ಬಂದಂತ ಸಂದರ್ಭದಲ್ಲಿ ಬಸವಣ್ಣನವರ ಗುರುಗಳು ಜಾತವೇದ ಮುನಿಗಳು ಸರ್ ಜಾತವೇದ ಮುನಿಗಳು ಇವರಿಗೆ ಎಂಟನೇ ವಯಸ್ಸಿನಲ್ಲಿ ಉಪನಯನ ಮಾಡಬೇಕಂತೇಳಿ ತಂದೆ ತಾಯಿ ಅಭಿಲಾಷವನ್ನು ವ್ಯಕ್ತಪಡಿಸಿದಾಗ ನನಗೆ ಹುಟ್ಟುವಾಗಲೇ ಲಿಂಗ ದೀಕ್ಷೆಯಾಗಿದೆ ನನಗೇಕೆ ಉಪನಯನ ಅಗತ್ಯ ಅಂತೇಳಿ ಮನೆಯನ್ನ ಬಿಟ್ಟು ಜಾತವೇದ ಮುನಿಗಳ ಬಳಿ ಶಿಕ್ಷಣವನ್ನು ಪಡೆದುಕೊಂಡಂತಹ ವ್ಯಕ್ತಿ ಬಸವಣ್ಣನವರು ಅಂತೇಳಿ ನೋಡ್ತೀವಿ ಸರ್ ಇದೇ ಬಸವಣ್ಣನವರು ಪ್ರಮುಖವಾಗಿ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಬಿಜ್ಜಳನ ಆಸ್ಥಾನದಲ್ಲಿ ಸರ್ ಬಿಜ್ಜಳನ ಆಸ್ಥಾನದಲ್ಲಿ ಯಾವ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಅಂದ್ರೆ ಭಂಡಾರಿಯಾಗಿ ಅಥವಾ ಹಣಕಾಸಿನ ಅಧಿಕಾರಿಯಾಗಿ ಅಥವಾ ಲೆಕ್ಕಾಧಿಕಾರಿಯಾಗಿ ಬಸವಣ್ಣನವರು ಸೇವೆಗೆ ಸೇರ್ಕೊಂಡ್ರು ನಂತರ ಕಲ್ಯಾಣ ಚಾಲುಕ್ಯರ ಮನೆತಂದ ಕಾಲಾವಧಿಯ ಸಂದರ್ಭದಲ್ಲಿ ನಮ್ಮ ಬಸವಣ್ಣನವರು ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ರು ಸರ್ ಈ ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥವ್ರು ಯಾರು ಅಂದ್ರ ಅಲ್ಲಮ್ಮ ಪ್ರಭು ಅಲ್ಲಮ್ಮ ಪ್ರಭು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು ಅನ್ನುವಂಥದ್ದು ಇನ್ನು ಬಸವನವರು ಮಂಡಿಸಿದಂಥ ಸಿದ್ಧಾಂತದ ಹೆಸರನ್ನ ಕೇಳ್ತಾ ಹೋಗ್ತಾರೆ ಬಸವಣ್ಣನವರು ಮಂಡಿಸಿದ ಸಿದ್ಧಾಂತ ಯಾವುದು ಅಂದ್ರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಮಂಡಿಸ್ತಾರ ಯಾವ ಸಿದ್ಧಾಂತ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಬಸವಣ್ಣನವರು ಮಂಡಿಸಿದ್ರು ಸರ್ ಬಸವಣ್ಣನವರ ಹೆಂಡತಿಯ ಹೆಸರನ್ನು ಕೇಳಬಹುದು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಬಸವಣ್ಣನ ಎರಡು ಜನ ಹೆಂಡತಿಯರು ಅಂತೇಳಿ ನೋಡ್ತಾ ಹೋಗ್ತೀವಿ ಮತ್ತು ವಿಶೇಷವಾಗಿ ಸರ್ ಬಸವಣ್ಣನವರ ಐಕ್ಯ ಸ್ಥಳ ಯಾವುದು ಅಂದ್ರೆ ಅದು ಬಿಜಾಪುರ ಜಿಲ್ಲೆಯಲ್ಲ ಕೂಡಲ ಸಂಗಮ ಕಂಡು ಬರೋದು ಸರ್ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಬಸವಣ್ಣನವರು ಕ್ರಿಸ್ತ ಶಕ ನೂರ ಅರವತ್ತೆಂಟರಲ್ಲಿ ಐಕ್ಯರಾಗ್ತಾರ ಎಲ್ಲಿ ಹೇಳಿ ಬಂದಂತ ಸಂದರ್ಭದಲ್ಲಿ ಕೂಡ ಸಂಗಮ ಕೂಡಲ ಸಂಗಮ ಕಂಡು ಯಾವ ಜಿಲ್ಲೆ ಅಂದ್ರೆ ಬಾಗಲಕೋಟೆ ನಾ ಚರ್ಚೆ ಮಾಡ್ತಾ ಹೋಗೋಣ ಬಾಗಲಕೋಟೆ ಬಗ್ಗೆ ಈ ಕೂಡಲ ಸಂಗಮ ಇರೋದು ಯಾವ ನದಿಯ ದಂಡೆ ಮೇಲೆ ಅಂತ ಕೇಳಿದಾಗ ಕೃಷ್ಣ ಮತ್ತು ಮಲಪ್ರಭಾ ನದಿಯ ದಂಡೆ ಮೇಲೆ ಕೂಡಲ ಸಂಗಮ ಕಂಡುಬರುತ್ತದೆ ಕೃಷ್ಣ ಮತ್ತು ಮಲಪ್ರಭಾ ನದಿಯ ದಂಡೆ ಮೇಲೆ ಅದನ್ನು ಕೂಡ ನೆನಪಿಟ್ಕೊಳ್ಬೇಕು ಅನ್ನುವಂಥದ್ದು ಸರ್ ಇದಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂತಹ ವ್ಯಕ್ತಿಗಳನ್ನ ನೋಡಬೇಕು ಈಗ ನಾವ ಪ್ರಮುಖವಾಗಿರುವಂತಹ ಬಸವಣ್ಣನವರ ಬಗ್ಗೆ ಚರ್ಚೆಯನ್ನು ಮಾಡಿರುವಂಥದ್ದು ಇನ್ನು ಬಸವಣ್ಣನವರ ಬಗ್ಗೆ ಚರ್ಚೆಯನ್ನು ಮಾಡಿದ ನಂತರ ಪ್ರಮುಖವಾಗಿರುವಂತಹ ವ್ಯಕ್ತಿಗಳು ಅಂತೇಳಿ ಬಂದಂತ ಸಂದರ್ಭದಲ್ಲಿ ಆಲೂರು ವೆಂಕಟರಾಯ್ ಕೂಡ ಕರ್ನಾಟಕದ ವಿಜಯಪುರ ಜಿಲ್ಲೆಗೆ ಸಂಬಂಧಿಸಿದ್ದಾರೆ ಯಾರು ಆಲೂರು ವೆಂಕಟರಾಯ್ ಸರ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ವ್ಯಕ್ತಿ ಎಕ್ಸಾಮ್ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರ ಆಲೂರು ವೆಂಕಟರಾಯರವರ ಮೇಲೆ ಸರ್ ಆಲೂರು ವೆಂಕಟರಾಯರವರನ್ನ ನಾವು ಏನಂತೇಳಿ ಕರಿತೀವಿ ಕರ್ನಾಟಕ ಏಕೀಕರಣದ ಶಿಲ್ಪಿ ಅಂತೇಳಿ ಕರಿತೀವಿ ಸರ್ ಕರ್ನಾಟಕ ಏಕೀಕರಣದ ಶಿಲ್ಪಿ ಅಂತೇಳಿ ಯಾರನ್ನ ಕರಿತೀವಿ ಅಂದ್ರ ನೆನಪಿಟ್ಕೊಡ್ರಿ ಆಲೂರು ವೆಂಕಟರಾಯರವರನ್ನ ಕರ್ನಾಟಕ ಏಕೀಕರಣದ ಶಿಲ್ಪಿ ಅಂತೇಳಿ ಕರಿತಾ ಹೋಗ್ತೀವಿ ಈ ಆಲೂರು ವೆಂಕಟರಾಯ ಒಂದು ಪ್ರಸಿದ್ಧ ಗ್ರಂಥವನ್ನು ಬರೆದಿದ್ದಾರೆ ನೋಡೋಣ ಆನ್ಸರ್ ಮಾಡ್ರಿ ಆಲೂರು ವೆಂಕಟರಾಯ್ ಬರೆದಿರುವಂತಹ ಪ್ರಸಿದ್ಧವಾಗಿರುವಂತಹ ಗ್ರಂಥ ಯಾವುದು ಸರ ಆಲೂರು ವೆಂಕಟರಾಯ ಕರ್ನಾಟಕ ಸಭಾವನ್ನ ಯಾವಾಗ ಎಲ್ಲಿ ಸ್ಥಾಪನೆ ಮಾಡಿದ್ರು ಆನ್ಸರ್ ಮಾಡ್ರಿ ಕರ್ನಾಟಕ ಸಭಾವನ್ನ ಯಾವಾಗ ಎಲ್ಲಿ ಸ್ಥಾಪನೆಯನ್ನು ಮಾಡಿದ್ರು ಅನ್ನುವಂಥದ್ದು ಹಾಗಾದ್ರ ಪ್ರಮುಖವಾಗಿ ಆಲೂರು ವೆಂಕಟರಾಯರವರು ಬಾಲ್ ಗಂಗಾಧರ್ ತಿಲಕ್ರವರು ಬರೆದಿರುವಂತಹ ಗೀತಾ ರಹಸ್ಯ ಎಂಬ ಪುಸ್ತಕವನ್ನ ಕನ್ನಡದಲ್ಲಿ ಭಾಷಾಂತರ ಮಾಡ್ತಾರ ಹಾಗಾದ್ರೆ ಗೀತಾ ರಹಸ್ಯ ಎಂಬ ಪುಸ್ತಕದ ಶೀರ್ಷಿಕೆ ಹೆಸರೇನು ಕನ್ನಡದಲ್ಲಿ ಭಾಷಾಂತರ ಮಾಡ್ತಾರೆ ಅದ್ರದ್ದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಎಕ್ಸಾಮ್ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ಹಾಗೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಕರ್ನಾಟಕದಲ್ಲಿ ಹೋಮ್ ರೂಲ್ ಚಳುವಳಿಯನ್ನ ನಡೆಸ್ತಾರ ಕರ್ನಾಟಕದ ಯಾವ ಸ್ಥಳದಲ್ಲಿ ಹೋಮ್ ರೂಲ್ ಚಳವಳಿಯನ್ನು ನಡೆಸಲಾಯಿತು ನೋಡೋಣ ಆನ್ಸರ್ ಮಾಡ್ತಾ ಹೋಗ್ರಿ ಕರ್ನಾಟಕದ ಯಾವ ಸ್ಥಳದಲ್ಲಿ ಹೋಮ್ ರೂಲ್ ಚಳುವಳಿಯನ್ನ ಆರಂಭಿಸಲಾಯಿತು ಎಸ್ ವೆರಿ ಗುಡ್ ಆನ್ಸರ್ ಅನ್ನು ಮಾಡ್ತಾ ಇದೀರಿ ಆಲೂರು ವೆಂಕಟರಾಯ್ ಬರೆದಿರುವಂತಹ ಗ್ರಂಥ ಯಾವುದಂದ್ರೆ ಕರ್ನಾಟಕ ಗತ ವೈಭವ ನೆನಪಿಟ್ಕೊಡ್ರಿ ಕರ್ನಾಟಕ ಗತ ವೈಭವ ಎಂಬ ಗ್ರಂಥವನ್ನ ಬರೆದಿದ್ದಾರೆ ಸರ್ ಕರ್ನಾಟಕ ಸಭಾವನ್ನ ಹತ್ತೊಂಬತ್ತು ನೂರ ಹದಿನಾರಲ್ಲಿ ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿದ್ರು ಗೀತಾ ರಾಶಿ ಎಂಬ ಗ್ರಂಥವನ್ನು ಬಾಲ್ ಗಂಗಾಧರ್ ತಿಲಕ್ ಬರೆದಿದ್ರು ಸರ್ ಅದನ್ನು ಕನ್ನಡ ಭಾಷೆಯಲ್ಲಿ ಗೀತಾ ಸಂದೇಶ ಅನ್ನುವಂತ ಹೆಸರಿನ ಮೂಲಕ ಭಾಷಾಂತರ ಮಾಡ್ತಾರ ಯಾವ ಹೆಸರಿನಲ್ಲಿ ಗೀತಾ ಸಂದೇಶ ಹಾಗಾದ್ರೆ ಹತ್ತೊಂಬತ್ ನೂರ ಹದಿನಾರರಲ್ಲಿ ಓಮ್ ರೂಲ್ ಚಳವಳಿಯನ್ನ ಸರ್ ಎಲ್ಲಿ ಆರಂಭಿಸಿದ್ರು ಅಂದ್ರೆ ಆಲೂರು ವೆಂಕಟರಾಯ ಧಾರವಾಡ ಜಿಲ್ಲೆಯಲ್ಲಿ ಆರಂಭಿಸಿದ್ರು ನೋಡ್ರಿ ಹುಟ್ಟಿದ ವಿಜಯಪುರ ಜಿಲ್ಲೆಯಲ್ಲಿ ಆದ್ರೂ ಕೂಡ ಅತಿ ಹೆಚ್ಚು ಸಾಧನೆ ಮಾಡಿದ್ದು ಎಲ್ಲಿ ಅಂತ ಕೇಳಿದಾಗ ಧಾರವಾಡ ಸರ್ ಧಾರವಾಡದಲ್ಲಿ ಅಷ್ಟೇ ಅಲ್ಲದೆ ಒಂದು ಶಾಲೆಯನ್ನು ಸಹಿತ ಆರಂಭಿಸಿದ್ರು ಅದನ್ನ ರಾಷ್ಟ್ರೀಯ ಶಾಲೆ ಅಂತೇಳಿ ಕರಿತೀವಿ ಧಾರವಾಡದಲ್ಲಿ ರಾಷ್ಟ್ರೀಯ ಶಾಲೆಯನ್ನು ಆರಂಭಿಸಿದವರು ಯಾರು ಅಂದ್ರೆ ಆಲೂರು ವೆಂಕಟರಾಯ್ ಯಾರು ಆಲೂರು ವೆಂಕಟರ ಇದು ಕೂಡ ಇವರು ಕೂಡ ವಿಜಯಪುರ ಜಿಲ್ಲೆಗೆ ಸಂಬಂಧಿಸಿದ್ದಾರೆ ಅನ್ನುವಂಥದ್ದು ನೆಕ್ಸ್ಟ್ ನೋಡಿ ವಿಜಯಪುರ ಜಿಲ್ಲೆ ಪ್ರಮುಖವಾಗಿ ಬಹಳಷ್ಟು ಸಾಧನೆ ಎಕ್ಸಾಮ್ ಕೇಳುವಂತ ಪ್ರಶ್ನೆಗಳಿದಾವ ನೆಕ್ಸ್ಟ್ ವಿಜಯಪುರ ಜಿಲ್ಲೆಯಲ್ಲಿ ಸರ್ ಭಾಸ್ಕರಾಚಾರ್ಯ ಅಂತ ಹೇಳಿ ಬರ್ತಾರ ಸರ್ ಭಾಸ್ಕರಾಚಾರ್ಯ ಇವರು ಗಣಿತ ಮತ್ತು ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ವ್ಯಕ್ತಿ ಭಾಸ್ಕರಾಚಾರ್ಯ ಸರ್ ಭಾಸ್ಕರಾಚಾರ್ಯ ಒಂದು ಗ್ರಂಥವನ್ನು ಬರ್ದಾರ ಭಾಸ್ಕರಾಚಾರ್ಯ ಬರೆದಿರುವಂತಹ ಲೀಲಾವತಿ ಎಂಬ ಗ್ರಂಥ ಯಾವ ಪ್ರಮುಖವಾಗಿರುವಂಥ ವಿಷಯಕ್ಕೆ ಸಂಬಂಧಿಸಿದ ಗ್ರಂಥ ಅಂತ ಕೇಳಿದಾರ ಮತ್ತು ಅಷ್ಟೇ ಅಲ್ಲದೆ ಇವರು ಇನ್ನೊಂದು ಗ್ರಂಥವನ್ನು ಬರೆದಾರ ಯಾವ ಗ್ರಂಥ ಅಂದ್ರೆ ಸಿದ್ಧಾಂತ ಚಕ್ರವರ್ತಿ ಹಾಗಾದ್ರೆ ಸಿದ್ಧಾಂತ ಚಕ್ರವರ್ತಿ ಎಂಬ ಗ್ರಂಥ ಸಿದ್ಧಾಂತ ಚಕ್ರವರ್ತಿ ಎನ್ನುವಂಥ ಗ್ರಂಥ ಯಾವುದಕ್ಕೆ ಸಂಬಂಧಿಸಿದ ನೋಡೋಣ ಆನ್ಸರ್ ಅನ್ನ ಮಾಡ್ತಾ ಹೋಗ್ರಿ ಎನ್ನುವಂಥದ್ದು ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಇನ್ನೊಬ್ರು ಖ್ಯಾತವಾಗಿರುವಂತಹ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಂತಹ ಒಬ್ಬ ಖ್ಯಾತ ಸಾಹಿತಿ ಕಂಡು ಬರ್ತಾರೆ ಅಂದ್ರೆ ನರಹರಿ ಸರ್ ನರಹರಿ ಬರೆದಿರುವಂತಹ ಗ್ರಂಥ ಯಾವುದು ನೋಡೋಣ ಆನ್ಸರ್ ಮಾಡ್ತಾ ಹೋಗ್ರಿ ಸರ್ ಆನ್ಸರ್ ಮಾಡ್ತಾ ಇದ್ರಿ ಎಸ್ ಮ್ಯಾಥ್ಸ್ ಅಂತ ಹೇಳ್ತಾ ಇದ್ದಾರ ಲೀಲಾವತಿ ಅನ್ನುವಂತ ಗ್ರಂಥ ಯಾವ ವಿಷಯಕ್ಕೆ ಸಂಬಂಧಿಸಿದ ಗ್ರಂಥವಾಗಿದೆ ಅಂದ್ರೆ ಗಣಿತ ಸರ್ ಸಿದ್ಧಾಂತ ಚಕ್ರವರ್ತಿ ಅನ್ನುವಂಥ ಗ್ರಂಥ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಖಗೋಳಶಾಸ್ತ್ರ ಇಲ್ಲೇನಿದೆ ಅಂದ್ರೆ ಸೂರ್ಯನಿಂದ ಭೂಮಿ ನೋಡ್ರಿ ಸೂರ್ಯನ ಸುತ್ತ ಭೂಮಿ ಸುತ್ತು ಹಾಕುತ್ತದೆ ಭೂಮಿಯ ಸುತ್ತ ಚಂದ್ರ ಸುತ್ತುತ್ತಾನೆ ಅನ್ನುವಂಥ ವಿಷಯವನ್ನು ಸ್ಪಷ್ಟ ಪರಿಕಲ್ಪನೆಯಲ್ಲಿ ಭಾಸ್ಕರಾಚಾರ್ಯ ಸಿದ್ಧಾಂತ ಚಕ್ರವರ್ತಿ ಎನ್ನುವಂಥ ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ ಎನ್ನುವಂಥದ್ದು ಇನ್ನು ನರಹರಿ ಸರ ನರಹರಿ ಬರೆದಿರುವಂಥ ಗ್ರಂಥ ಯಾವುದು ಅಂತೇಳಿ ಬಂದಾಗ ತೊರವೆ ರಾಮಾಯಣ ತೊರವೆ ರಾಮಾಯಣ ಇದು ತಿಕೋಟ ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನಲ್ಲಿ ತೊರವೆ ಅನ್ನುವಂಥ ತೊರ್ವಿ ಅನ್ನುವಂಥ ಗ್ರಾಮ ಬರ್ತದ ಆ ತೊರವಿ ಊರಿನವರು ತೊರವೆ ರಾಮಾಯಣ ಅನ್ನುವಂಥ ಗ್ರಂಥವನ್ನು ಬರೆದಿದ್ರು ಅದಕ್ಕಾಗಿ ನರಹರಿಯ ಸರ ಕಾವ್ಯನಾಮ ಏನು ಅಂದ್ರೆ ಕುಮಾರ ವಾಲ್ಮೀಕಿ ಅನ್ನುವಂಥದ್ದು ಯಾರ ಕಾವ್ಯನಾಮ ಅಂತ ಕೇಳಿದಾಗ ಕುಮಾರ ವಾಲ್ಮೀಕಿ ಅನ್ನುವಂಥದ್ದು ನರಹರಿಯ ಕಾವ್ಯನಾಮವಾಗಿದೆ ಕುಮಾರ ವಾಲ್ಮೀಕಿಯ ಅನ್ನುವಂಥದ್ದು ಯಾರ ಕಾವ್ಯನಾಮವಾಗಿದೆ ಅಂದ್ರೆ ನರಹರಿಯ ಕಾವ್ಯನಾಮವಾಗಿರುವಂಥದ್ದು ಅದು ಕೂಡ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾನೆ ಅನ್ನುವಂಥದ್ದು ನೆನಪಿಟ್ಕೊಡ್ರಿ ಇನ್ನ ಪ್ರಸಿದ್ಧವಾಗಿ ಎಂ ಎಂ ಕಲ್ಬುರ್ಗಿ ಅಂತೇಳಿ ಬರ್ತಾರ ಖ್ಯಾತ ಸಂಶೋಧನಾಕಾರರು ಸರ್ ಎಂ ಎಂ ಕಲ್ಬುರ್ಗಿ ಅಂತೇಳಿ ಬಂದಂತ ಸಂದರ್ಭದಲ್ಲಿ ಇವರು ಮಾರ್ಗ ನಾಲ್ಕು ಅನ್ನುವಂಥ ಗ್ರಂಥವನ್ನ ಬರೀತಾರ ಈ ಮಾರ್ಗ ನಾಲ್ಕು ಅನ್ನುವಂಥ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರುವಂಥದ್ದು ಮಾರ್ಗ ನಾಲ್ಕು ಅನ್ನುವಂಥ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದ್ದು ಸರ್ ಎಂ ಎಂ ಕಲಬುರ್ಗಿ ಅವರು ಕೂಡ ಯಾವ ಜಿಲ್ಲೆಗೆ ಸಂಬಂಧಪಟ್ಟಾರಂದ್ರ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ ಯಾವ ವಿಶ್ವವಿದ್ಯಾಲಯ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಇನ್ನು ಪ್ರಮುಖವಾಗಿ ಇವರು ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಇನ್ನೂ ನೋಡಿದಂತ ಸಂದರ್ಭ ಸಿಂಪಿ ಲಿಂಗನ್ ಅನ್ನುವಂಥ ಖ್ಯಾತ ಸಂಗೀತಗಾರರು ಕಂಡು ಬರ್ತಾರ ಆ ಖ್ಯಾತ ಸಿಂಪಿಲಿಂಗನ ಕಂಡು ಬರೋದು ಚಡಚನ ಸರ್ ಚಡಚನ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಬಟ್ಟೆಯ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿರುವಂತಹ ಸ್ಥಳ ಇದನ್ನು ಕೂಡ ಕೇಳಬಹುದು ಸರ್ ಚಡಚನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾಗ ಬಟ್ಟೆ ವ್ಯಾಪಾರಕ್ಕೆ ಸಂಬಂಧಿಸಿದ ಸ್ಥಳವಾಗಿದೆ ಬಟ್ಟೆ ವ್ಯಾಪಾರಕ್ಕೆ ಅತಿ ಪ್ರಸಿದ್ಧ ಆದಂತ ಸ್ಥಳ ಅಂದ್ರೆ ಚಡಚನ ಅಂತೇಳಿ ನೋಡ್ತಾ ಹೋಗ್ತೀವಿ ಚಡಚನ ಹಾಗಾದ್ರೆ ಪ್ರಮುಖವಾಗಿರುವಂತಹ ಸ್ಥಳಗಳು ಅಂತೇಳಿ ಬಂದಂತ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ ಸರ್ ಯಾವ್ಯಾವ ಅಂದ್ರ ಸಾಲೋಟಗಿ ವಿಶೇಷತೆ ಏನ್ ಹೇಳ್ರಿ ನೋಡಣ್ಣ ಸಾಲೋಟಗಿ ಸರ್ ವಿಜಯಪುರದಲ್ಲಿ ಸಾಲೋಟಗಿ ಅಂತ ಹೇಳಿ ಕಂಡು ಬರ್ತದ ಸಾಲೋಟಗಿಯ ವಿಶೇಷತೆ ಏನು ಅಂತೇಳಿ ಬಂದಂತ ಸಂದರ್ಭದಲ್ಲಿ ರಾಷ್ಟ್ರಕೂಟರ ಶೈಕ್ಷಣಿಕ ಕೇಂದ್ರವಾಗಿತ್ತು ನೆನಪಿಟ್ಟುಕೊಡ್ರಿ ಸರ್ ಸಾಲೋಟಗಿ ಅನ್ನುವಂಥದ್ದು ಯಾರ ಶಿಕ್ಷಣದ ಕೇಂದ್ರವಾಗಿತ್ತು ಅಂದ್ರೆ ರಾಷ್ಟ್ರಕೂಟರ ಶಿಕ್ಷಣದ ಕೇಂದ್ರವಾಗಿತ್ತು ಮೂರೇ ಮೂರು ಶಿಕ್ಷಣದ ಕೇಂದ್ರಗಳಿದ್ದವರು ಅವರು ಸರ ಕಲಬುರ್ಗಿ ಜಿಲ್ಲೆಯ ಮಾಣ್ಯಕೇಡ ಮಾಣ್ಣೆಕೇಡ ಮಾಣ್ಯಕೇಟ್ ಅಂತೇಳಿ ಕರಿತೀವಿ ಇದನ್ನ ಪ್ರಸ್ತುತ ಮಳಕೇಡ ಅಂತೇಳಿ ಕರೀತಾರ ಇನ್ನು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ ಈ ಮೂರು ಪ್ರಮುಖ ರಾಷ್ಟ್ರಕೂಟರ ಶಿಕ್ಷಣ ಕೇಂದ್ರಗಳಲ್ಲಿ ವಿಜಯಪುರ ಜಿಲ್ಲೆಯ ಸಾಲೋಟಗಿ ಕೂಡ ಒಂದಾಗಿದೆ ಅನ್ನುವಂಥದ್ದು ಇನ್ನು ದೇವರ ಹಿಪ್ಪರಿಗೆ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ದೇವರ ಹಿಪ್ಪರಿಗೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ ಸರ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಸುಮಾರು ಎಂಟುನೂರು ವರ್ಷಗಳ ಹಿಂದಿನ ಒಂದು ಪ್ರಾಚೀನವಾಗಿರುವಂತಹ ಹುಣಸೆ ಮರ ಕಂಡು ಬರ್ತದ ಸರ್ ಎಲ್ಲಿ ಅಂತೇಳಿ ಬಂದಂತ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಿಗೆ ಎನ್ನುವಂತಹ ಸ್ಥಳದಲ್ಲಿ ಅಲ್ಲಿ ರಾವುತ ದೇವಾಲಯ ಇದೆ ಅಲ್ಲಿ ಕಂಡು ಬರುವಂತಹ ರಾವುತ ದೇವಾಲಯದ ಮುಂಭಾಗ ಸರ್ ಹುಣಸೆ ಮರ ಕಂಡು ಬರ್ತದ ಸುಮಾರು ಎಂಟುನೂರು ವರ್ಷಗಳ ಪ್ರಾಚೀನವಾಗಿರುವಂತಹ ಹುಣಸೆ ಮರ ಕಂಡು ಬರೋದು ಎಲ್ಲಿ ಅಂದ್ರೆ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಿಗೆ ಸರ್ ಅತಿ ದೊಡ್ಡ ಹುಣಸೆ ಮರ ಇದೆ ಸುಮಾರು ಎಂಟುನೂರು ವರ್ಷದ ಹಿಂದಿಂದು ರಾವುತ ದೇವಾಲಯದ ಮುಂಭಾಗದಲ್ಲಿ ಕಂಡು ಬರ್ತದೆ ಎನ್ನುವಂಥದ್ದು ಇನ್ನು ವಿಶೇಷವಾಗಿ ಇಂಡಿ ವಿಜಯಪುರ ಜಿಲ್ಲೆಯ ಇಂಡಿ ಸರ ನಿಂಬೆ ಪಾರ್ಕ್ ಕಂಡು ಬರ್ತದೆ ಕರ್ನಾಟಕದಲ್ಲಿ ಕೆಳಗಿನ ಯಾವ ಸ್ಥಳದಲ್ಲಿ ನಿಂಬೆ ಪಾರ್ಕ್ ಕಂಡು ಬರ್ತದೆ ಅಂದರೆ ವಿಜಯಪುರ ಜಿಲ್ಲೆಯ ಇಂಡಿಯಲ್ಲಿ ಕಂಡು ಬರ್ತದೆ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇರುವಂಥ ಇಂಡಿಯ ನಿಂಬೆಗಳಿಗೆ ಇತ್ತೀಚೆಗೆ ಏನು ಸಿಕ್ಕಿದೆ ಅಂದ್ರೆ ಜಿ ಐ ಟ್ಯಾಗ್ ಸಿಕ್ಕಿದೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತೇಳಿ ಕರಿತಾ ಹೋಗ್ತೀವಿ ವಿಜಯಪುರ ಜಿಲ್ಲೆಯ ಇಂಡಿಗೆ ಸರನ್ ಪ್ರಮುಖವಾಗಿ ಜಿ ಐ ಟ್ಯಾಗ್ ಸಿಕ್ಕಿರುವಂಥದ್ದು ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆಯ ಕರಿ ಕರಿಇಶಾಡು ಮಾವಿಗೆ ಸಹಿತ ಜಿ ಐ ಟ್ಯಾಗ್ ಸಿಕ್ಕಿದೆ ಅದನ್ನು ಕೂಡ ನೆನಪಿಟ್ಟುಕೊಡು ಇಂಡಿ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ ಅನ್ನುವಂಥದ್ದು ಇನ್ನು ವಿಜಯಪುರ ಜಿಲ್ಲೆ ಅಂತೇಳಿ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ದ್ರಾಕ್ಷಿಯನ್ನು ಬೆಳೆಯುವ ಜಿಲ್ಲೆ ಯಾವುದು ಅಂತೇಳಿ ಬಂದಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ದ್ರಾಕ್ಷಿಯನ್ನು ಬೆಳೆಯುವಂತ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯುವಂಥ ಜಿಲ್ಲೆ ಯಾವುದು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಂದಿಗಳು ಕಂಡುಬರುವ ಜಿಲ್ಲೆ ಯಾವುದು ಅಂತ ಕೇಳಿದಾಗ ವಿಜಯಪುರ ಅತಿ ಹೆಚ್ಚು ಹಂದಿಗಳು ಕಂಡು ಬರ್ತಾ ಹೋಗ್ತವೆ ಸರ್ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಅಂದ್ರೆ ಸರ್ ಸೈಕ್ಲಿಂಗ್ ರಾಜಧಾನಿ ಅಂತ ಹೇಳಿ ಕರಿತೀವಿ ಸರ್ ಕರ್ನಾಟಕದ ಯಾವುದನ್ನ ನಾವು ಸೈಕ್ಲಿಂಗ್ ರಾಜಧಾನಿ ಅಂತೇಳಿ ಕರಿತೀವಿ ಅಂದ್ರೆ ವಿಜಯಪುರ ಜಿಲ್ಲೆಯನ್ನು ಸೈಕ್ಲಿಂಗ್ ರಾಜಧಾನಿ ಅಂತೇಳಿ ಕರಿತಾ ಹೋಗ್ತೀವಿ ಅದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ ಸೈಕ್ಲಿಂಗ್ ರಾಜಧಾನಿ ಅಂತೇಳಿ ಕರಿತೀವಿ ಸರ್ ವಿಜಯಪುರ ಅಂತೇಳಿ ಬಂದಾಗ ನಮ್ಮ ಕರ್ನಾಟಕದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಕಂಡು ಬರ್ತದ್ರಿ ಕರ್ನಾಟಕದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ವಿಜಯಪುರದಲ್ಲಿ ಕಂಡು ಬರ್ತದ ಈ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯವನ್ನ ಮೊದಲು ಮಹಿಳಾ ವಿಶ್ವವಿದ್ಯಾಲಯ ಅಂತೇಳಿ ಕರೀತಾ ಇದ್ರು ಸರ ಎರಡ್ ಸಾವಿರದ ಮೂರರಲ್ಲಿ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತದೆ ಎರಡ್ ಸಾವಿರದ ಹದಿನೇಳರಲ್ಲಿ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಅಂತೇಳಿ ನಾಮಕರಣ ಮಾಡ್ತಾ ಹೋಗ್ತಾರೆ ಇನ್ನು ಪ್ರಮುಖವಾಗಿ ಅಕ್ಕ ಮಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರ್ತದೆ ಅಂದ್ರೆ ವಿಜಯಪುರ ಜಿಲ್ಲೆ ಅಂತೇಳಿ ಗೊತ್ತಿರಬೇಕಾಗ್ತದ ಸ್ನೇಹಿತರೆ ಎಕ್ಸಾಮ್ ನಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾನೆ ಅನ್ನುವಂಥದ್ದು ಈ ಒಂದು ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂಗ ಮತ್ತೆ ಪ್ರಮುಖವಾಗಿ ವಿಜಯಪುರ ಜಿಲ್ಲೆ ಅಂತೇಳಿ ಬಂದಂತ ಸಂದರ್ಭದಲ್ಲಿ ಕರ್ನಾಟಕದ ಪಂಜಾಬ್ ಅಂತೇಳಿ ಕರಿತೀವಿ ಸರ್ ಯಾವ ಜಿಲ್ಲೆಯನ್ನ ಕರ್ನಾಟಕದ ಪಂಜಾಬ್ ಹೇಳಿ ಕರಿತೀವಿ ಅಂದ್ರ ವಿಜಯಪುರ ಜಿಲ್ಲೆಯನ್ನ ಕರಿತೀವಿ ಯಾಕಂದ್ರೆ ವಿಜಯಪುರ ಜಿಲ್ಲೆ ಇನ್ನೂ ಬಾಗಲಕೋಟೆ ಜಿಲ್ಲೆ ವಿಭಜನೆ ಆಗೋಕ್ಕಿಂತ ಮುಂಚೆ ಪ್ರಮುಖವಾಗಿ ಐದು ನದಿಗಳು ಹರಿತಾ ಇದ್ದವು ಸರ್ ಯಾವ್ಯಾವು ಹೇಳಿ ಕೇಳಿದಾಗ ಕೃಷ್ಣ ಡೋಣಿ ಸರ್ ಭೀಮಾ ಆಮೇಲೆ ಘಟಪ್ರಭಾ ಮತ್ತು ಮಲಪ್ರಭಾ ಘಟಪ್ರಭಾ ಮತ್ತು ಮಲಪ್ರಭಾ ಸರ್ ಐದು ನದಿಗಳು ಹರಿತಾ ಇದ್ದು ಅದಕ್ಕಾಗಿ ವಿಜಯಪುರ ಜಿಲ್ಲೆಯನ್ನು ಹತ್ತೊಂಬತ್ತು ನೂರ ತೊಂಬತ್ತೇಳರಕ್ಕಿಂತ ಮುಂಚೆ ಕರ್ನಾಟಕದ ಪಂಜಾಬ್ ಅಂತೇಳಿ ಕರಿತಾ ಇದ್ರು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಸರ್ ಬಾಗಲಕೋಟೆ ಜಿಲ್ಲೆ ವಿಭಜನೆಯಾದಂಥ ಸಂದರ್ಭದಲ್ಲಿ ಪ್ರಸ್ತುತ ಸರ ಘಟಪ್ರಭಾ ಮತ್ತು ಮಲಪ್ರಭಾ ಅನ್ನುವಂಥ ನದಿಗಳು ಯಾವ ಜಿಲ್ಲೆಯಲ್ಲಿ ಹರಿತಾ ಇದ್ದಾವಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿತಾ ಇದ್ದಾವೆ ಅದಕ್ಕಾಗಿ ಕೃಷ್ಣ ಡೋಣಿ ಭೀಮಾ ನದಿಗಳು ಸರ್ ಯಾವ ಜಿಲ್ಲೆಗೆ ಸಂಬಂಧಿಸಿದಾವಂದ್ರೆ ವಿಜಯಪುರ ಜಿಲ್ಲೆಗೆ ಸಂಬಂಧಿಸಿದಾವ ಯಾವ ಜಿಲ್ಲೆ ವಿಜಯಪುರ ಈ ಡೋಣಿ ನದಿಯನ್ನು ಕರ್ನಾಟಕದ ಕಣ್ಣೀರಿನ ನದಿ ಅಂತೇಳಿ ಕರಿತೀವಿ ಯಾವ ನದಿಯನ್ನು ಕರ್ನಾಟಕದ ಕಣ್ಣೀರಿನ ನದಿ ಅಂತ ಹೇಳಿ ಕರಿತೀವಿ ಅಂದ್ರೆ ಡೋಣಿ ನದಿಯನ್ನು ಕರ್ನಾಟಕದ ಕಣ್ಣೀರಿನ ನದಿ ಅಂತೇಳಿ ಕರಿತೀವಿ ಸರ್ ಇನ್ನೊಂದು ಕೃಷ್ಣಾ ನದಿಗೆ ಕೃಷ್ಣಾ ನದಿಗೆ ಪ್ರಮುಖವಾಗಿ ಆಲಮಟ್ಟಿ ಜಲಾಶಯ ಇದೆ ಬಹಳಷ್ಟು ಇಂಪಾರ್ಟೆಂಟ್ ಸರ್ ಆಲಮಟ್ಟಿ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಹೇಳಿ ಪ್ರಶ್ನೆ ಕೇಳ್ತಾನ ವಿಜಯಪುರ ಜಿಲ್ಲೆ ಸರ್ ಆಲಮಟ್ಟಿ ಜಲಾಶಯ ಅಂದ್ರೂ ಕೂಡ ಒಂದೇ ಲಾಲಬಹದ್ದೂರು ಶಾಸ್ತ್ರಿ ಜಲಾಶಯ ಅಂದ್ರೂ ಕೂಡ ಒಂದೇ ಸರ್ ಲಾಲ್ ಬಹದ್ದೂರ್ ಶಾಸ್ತ್ರೀ ಜಲಾಶಯ ಅಂದ್ರೂ ಕೂಡ ಒಂದೇ ಎನ್ನುವಂಥದ್ದು ಯಾಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಹೇಳಿ ಕರೀತಾರ ಅಂದ್ರೆ ಇವರು ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಸರ್ ಗುದ್ಲಿ ಪೂಜೆ ಮಾಲಿಕೆ ಬಂದಿರ್ತಾರೆ ಶಂಕುಸ್ಥಾಪನೆಗೆ ಬಂದಿರ್ತಾರ ಅದಕ್ಕಾಗಿ ಆಲಮಟ್ಟಿ ಜಲಾಶಯಕ್ಕೆ ಅತಿ ದೊಡ್ಡದಾಗಿರುವಂತಹ ಬೋರ್ಡ್ ಅನ್ನು ಹೊಂದಿರುವಂತದ್ದು ಸರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು ಅಂತ ಹೇಳಿ ಕರಿತಾ ಹೋಗ್ತಿವಿ ಹಾಗಾದ್ರೆ ಆಲಮಟ್ಟಿ ಜಲಾಶಯವನ್ನು ಯಾವ ನದಿಗೆ ಕಟ್ಟಲಾಗಿದೆ ಅಂದ್ರೆ ಕೃಷ್ಣಾ ನದಿಗೆ ಕಟ್ಟಲಾಗಿದೆ ಯಾವ ನದಿಗೆ ಕೃಷ್ಣಾ ನದಿಗೆ ಸರ್ ಕರ್ನಾಟಕದ ಅತಿ ದೊಡ್ಡ ಮೇಲ್ದಂಡೆ ಯೋಜನೆ ಯಾವುದಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಕರ್ನಾಟಕದ ಅತಿ ದೊಡ್ಡ ಕರ್ನಾಟಕದ ಅತಿ ದೊಡ್ಡ ನದಿ ಯೋಜನೆ ಯಾವುದು ಹೇಳಿ ಬಂದಂತ ಸಂದರ್ಭದಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆ ಅನ್ನುವಂಥದ್ದು ಕರ್ನಾಟಕದ ಅತಿ ದೊಡ್ಡ ನದಿ ಯೋಜನೆ ಆಗಿರುವಂಥದ್ದು ಸರ್ ಆಲ್ಮಟ್ಟಿ ಜಲಾಶಯವನ್ನು ಯಾವ ನದಿಗೆ ಕಟ್ಟಲಾಗಿದೆ ಅಂತೇಳಿ ಬಂದಾಗ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅದನ್ನು ಕೂಡ ನೆನಪಿಟ್ಟುಕೊಡ್ರಿ ಎಕ್ಸಾಂಪಲ್ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನೆ ಇನ್ನೊಂದು ಪ್ರಶ್ನೆ ಕೇಳಿದ್ದ ಸರ್ ತುಬ್ಚಿ ಬಬಲೇಶ್ವರ ನೀರಾವರಿ ಯಾವ ನದಿಗೆ ಸಂಬಂಧಿಸಿದೆ ಅಂತ ಕೇಳ್ತಾನ ತುಬ್ಲಿ ತುಬ್ಚಿ ಬಬಲೇಶ್ವರ ಸರ್ ತುಬ್ಚಿ ಬಬಲೇಶ್ವರ ನೀರಾವರಿ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ ಅಂದ್ರೆ ಕೃಷ್ಣಾ ನದಿಗೆ ಸಂಬಂಧಿಸಿದೆ ಆಮೇಲೆ ಇಂಡಿ ನೀರಾವರಿ ಯೋಜನೆಯು ಕೂಡ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಸಂಬಂಧಿಸಿದೆ ಅದು ಕೂಡ ನೆನಪಿಟ್ಕೊಂಡ್ರೆ ತುಬ್ಚಿ ಬಬಲೇಶ್ವರ ಮತ್ತು ಇಂಡಿ ನದಿ ಯೋಜನೆ ಪ್ರಮುಖವಾಗಿರುವಂತಹ ಜಲಾಶಯ ಯಾವ ನದಿಗೆ ಸಂಬಂಧಿಸಿದೆ ಅಂದರೆ ಕೃಷ್ಣಾ ನದಿಗೆ ಸಂಬಂಧಿಸಿದೆ ಎನ್ನುವಂಥದ್ದು ಇವೆಲ್ಲವುಗಳು ಕೂಡ ಸರ್ ವಿಜಯಪುರಕ್ಕೆ ಸಂಬಂಧಿಸಿರುವಂಥದ್ದು ವಿಜಯಪುರಕ್ಕೆ ಸಂಬಂಧಿಸಿರುವಂಥ ಮಾಹಿತಿಗಳನ್ನು ಪ್ರಮುಖವಾಗಿ ನಾವು ನೀವು ಕೂಡ ಹಂಚಿಕೆ ಮಾಡಿಕೊಂಡಿರುವಂಥದ್ದು ಸರ್ ಕಲೆ ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಿಂದ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ ಆ ಕಲೆ ಮತ್ತು ವಾಸ್ತುಶಿಲ್ಪ ಮತ್ತು ಇತಿಹಾಸ ಇವುಗಳ ಎಲ್ಲ ಸಮಗ್ರವಾಗಿರುವಂತಹ ಮಾಹಿತಿಗಳು ನಿಮಗೆ ಗೊತ್ತಿರಬೇಕು ಅನ್ನುವಂಥದ್ದು ಮತ್ತು ಇನ್ನೊಂದು ಸರ್ ನಾಳೆ ಬರಬೇಕಾದಂಥ ಈ ನಾವು ಬೆಳಗಾವಿ ಭಾಗದ ಜಿಲ್ಲೆಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ ಸರ್ ಬೆಳಗಾವಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತಾವೆ ಅಂದ್ರೆ ಏಳು ಜಿಲ್ಲೆಗಳು ಬರ್ತಾ ಹೋಗ್ತವೆ ಸರ್ ಅಂದ್ರೆ ಒಂದು ಬೆಳಗಾವಿ ಎರಡನೇದು ವಿಜಯಪುರ ಮೂರನೇದು ಹಂಗೆ ಬರೋಣ ಸರ್ ಬಾಗಲಕೋಟೆ ಬಾಗಲಕೋಟೆ ಆದ ಮೇಲೆ ಪ್ರಮುಖವಾಗಿ ಅಂತ ಅಂತೇಳಿ ನೋಡೋಣ ಗದಗ್ ಆದಮೇಲೆ ಧಾರವಾಡ ನೋಡೋಣ ಧಾರವಾಡ ಆದ್ಮೇಲೆ ಹಾವೇರಿ ಹಾವೇರಿ ಆದ್ಮೇಲೆ ಉತ್ತರ ಕನ್ನಡ ಮತ್ತು ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವಂತಹ ಜಿಲ್ಲೆ ಅಂದ್ರೆ ವಿಜಯಪುರ ಜಿಲ್ಲೆನೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವಂಥ ಜಿಲ್ಲೆ ಮತ್ತು ಕೂಡಗಿ ವಿಷ್ಣು ವಿದ್ಯುತ್ ಸ್ಥಾವರ ಎಲ್ಲಿ ಕಂಡು ಬರ್ತದೆ ಹೇಳಿ ಪ್ರಶ್ನೆ ಕೇಳ್ಬೋದು ಸರ ಕೂಡಗಿ ವಿಷ್ಣು ವಿದ್ಯುತ್ ಸ್ಥಾವರ ಕಂಡುಬರುವುದು ವಿಜಯಪುರ ಜಿಲ್ಲೆನೆ ಮತ್ತು ಅತಿ ಹೆಚ್ಚು ಕರ್ನಾಟಕದಲ್ಲಿ ಕಪ್ಪು ಮಣ್ಣನ್ನು ಹೊಂದಿರುವಂಥ ಜಿಲ್ಲೆ ವಿಜಯಪುರ ಅತಿ ಹೆಚ್ಚು ಹತ್ತಿಯನ್ನು ಬೆಳೆಯೋದು ಹಾವೇರಿ ಜಿಲ್ಲೆ ಇರ್ಬೋದು ಆದರೆ ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡು ಬರುವುದಿಲ್ಲ ಯಾವುದಕ್ಕೆ ಉಲ್ಸಿದ್ರಂದ್ರೆ ವಿಜಯಪುರ ಜಿಲ್ಲೆ ಅದಕ್ಕಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡು ಬರುವಂತಹ ಜಿಲ್ಲೆ ಕೂಡ ಅಂದ್ರೆ ವಿಜಯಪುರ ಆಗಿದೆ ಸರ್ ಏಳು ಜಿಲ್ಲೆಗಳು ಬೆಳಗಾವಿ ಭಾಗದಲ್ಲಿ ಬರ್ತಾವ ಈಗ ಒಂದು ವಿಜಯಪುರ ಜಿಲ್ಲೆಯ ಬಗ್ಗೆ ಚರ್ಚೆ ಮಾಡಿದ್ವಿ ಸರ್ ನಾಳೆ ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ಪ್ರಮುಖವಾಗಿರುವಂತಹ ವಿಷಯಗಳನ್ನ ನಿಮ್ಮ ಮುಂದೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ಅನ್ನುವಂಥದ್ದು ಸರ್ ನಮಗೆ ಬೆಳಗಾವಿ ಬಗ್ಗೆ ಹೇಳ್ರಿ ಅಂತ ಹೇಳ್ತಾ ಇದ್ದೀರಿ ಹಂಗೆ ಬರೋಣ್ರಿ ವಿಜಯಪುರ ಮುಗಿಸೊಂಡು ಬಾಗಲಕೋಟೆ ಬಾಗಲಕೋಟೆ ಮುಗಿಸೊಂಡು ಗದಗ ಗದಗ ಮುಗ್ಸ್ಕೊಂಡ ಬೆಳಗಾವಿ ಬಗ್ಗೆ ಹೇಳೋಣ ಅನ್ನುವಂಥದ್ದು ಅದಕ್ಕಾಗಿ ಇನ್ನೂ ಕೂಡ ಬಹಳಷ್ಟು ಮಹತ್ವದ ಅಂಶಗಳಿದಾವ್ ಮಹತ್ವದ ಅಂಶಗಳನ್ನ ನಾವು ಪ್ರಮುಖವಾಗಿ ಕರ್ನಾಟಕದ ಕೈಪಿಡಿ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂಥ ಪುಸ್ತಕದಿಂದ ಕೆಲವೊಂದು ಅಥೆಂಟಿಕ್ ಆಗಿರುವಂಥ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಚರ್ಚೆಯನ್ನು ಮಾಡಬೇಕಾಗ್ತದೆ ಅನ್ನುವಂಥದ್ದು ಓಕೆ ಸರ್ ನರಹರಿಯ ತೊರ್ವೇ ರಾಮಾಯಣ ಅಲ್ಲ ನರಹರಿ ಬರೆದಿರುವಂಥ ತೊರ್ವೆ ನಾರಾಯಣ ಅನ್ನುವಂಥ ಗ್ರಂಥ ನರಹರಿ ಯಾರ ಆಸ್ಥಾನದಲ್ಲಿದ್ದ ವಿಜಯನಗರ ಸಾಮ್ರಾಜ್ಯದ ಆಸ್ಥಾನದಲ್ಲಿದ್ದ ಸರ್ ಈತನ ಕಾವ್ಯನಾಮ ಕುಮಾರ ವಾಲ್ಮೀಕಿ ಅನ್ನುವಂಥದ್ದು ನರಹರಿಯ ಕಾವ್ಯನಾಮವಾಗಿತ್ತು ಅನ್ನುವಂಥದ್ದು ಓಕೆ ಇಲ್ಲಿಯವರೆಗೆ ಕ್ಲಾಸನ್ನು ಕೇಳಿದಂಥ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳು ಸ್ನೇಹಿತರೆ ಚೆನ್ನಾಗಿ ಓದ್ಕೊಳ್ರಿ ಚೆನ್ನಾಗಿ ನೋಟ್ಸ್ ಮಾಡಿಕೊಡ್ರಿ ಇನ್ನು ಕೂಡ ನಾಳೆ ಬಾಗಲಕೋಟೆ ಜಿಲ್ಲೆಯ ಬಗ್ಗೆ